एवं हि श्रुति वाक्य शतैहि सबाह्याभ्यंतरम अजम आत्मतत्वम अद्वयम् नततोऽन्यदस्ति इति निश्चितम् एतत् 176 ಭಾಷ್ಯಭಾಗ ಇದು ಪೇಜ್ ನಂಬರ್ 100 ಈ ರೀತಿಯಾಗಿ ಅಲ್ವೇ ಇದುವರೆಗಿನ ಆರಂಭದಿಂದ ಇಲ್ಲಿವರೆಗೆ ಇರ್ತಕ್ಕಂಥ ವಿಚಾರದಿಂದ ಏನ್ ತೀರ್ಮಾನ ಆಯ್ತು ಅಂದ್ರೆ ಒಳಗೂ ಹೊರಗೂ ಹುಟ್ಟಿಲ್ಲದ್ದಾಗಿರ್ತಕ್ಕಂತಹ ತತ್ವ ಅದು ಆ ಪರಮಾರ್ಥ ತತ್ವ ಹೊರಗೆ ಪೃಥ್ವಿಯಾದ ರೂಪದಿಂದ ಹುಟ್ಟಿಲ್ಲ ಇಲ್ಲಿ ದೇಹಿನಿ ಮನೋಬುದ್ಧಿ ರೂಪದಿಂದ ಹುಟ್ಟಿಲ್ಲ ಅದು ಯಾವಾಗಲೂ ತನ್ನ ಅಜಾದ್ವಯವಾದ ಸಚ್ಚಿದಾನಂದ ಸ್ವರೂಪದಿಂದಲೇ ಇರ್ತಕ್ಕದ್ದು ಅದು ಅದ್ವಯವು ಅದಕ್ಕಿಂತ ಬೇರೆ ಇನ್ನೊಂದು ಇಲ್ಲೇ ಇಲ್ಲ ನತತೋ ಅನ್ಯದಸ್ತಿ ಪ್ರಪಂಚ ಅನ್ನೋದು ಯಾವಾಗಲೂ ಎಲ್ಲೂ ಹೇಗೂ ಇಲ್ಲ ಪ್ರಪಂಚ ಅನ್ನೋದು ಇಲ್ಯೂಷನು ತೋರಿಕೆ ಅದು ಪರಮಾರ್ಥವನ್ನು ಅರಿದೇ ಇದ್ದಾಗ ಅದೇ ಈ ಹಗ್ಗವೇ ಹಾವಾಗಿ ತೋರೋ ಹಾಗೇನೆಯೇ ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರೋ ಹಾಗೇನೆಯೇ ಪರಮಾರ್ಥವು ಇಂದ್ರಿಯ ದೃಷ್ಟಿ ನೋಡಿದಾಗ ಜಗತ್ತ ತೋರುತ್ತೆ ಅಷ್ಟೆ ಅದು ಪ್ರಪಂಚ ಪರಮಾತ್ಮ ಅಂತ ಎರಡಿಲ್ಲ ಪ್ರಪಂಚ ನೋಡ್ತಿದ್ರೆ ಪರಮಾತ್ಮ ಕಾಣಲ್ಲ ಪರಮಾತ್ಮ ನೋಡಿದ್ರೆ ಪ್ರಪಂಚ ಕಾಣಲ್ಲ ಮರವೇ ಮರತ್ತಿಲ್ ಮಾಮದಿ ತಮಿಳಲ್ಲಿ ಮರ ನೋಡ್ತಿದ್ರೆ ಆನೆ ಕಾಣಲ್ಲ ಆನೆ ಮುಳುಗಿದ್ರೆ ಅಲ್ಲಿರೋ ಮರ ಕಾಣಲ್ಲ ಮರದಲ್ಲಿ ಮಾಡಿರೋ ಆನೆ ಆನೆ ಇಷ್ಟ ಇದೆ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಆನೆನ ಕಣ್ಣು ಹೇಗಿದೆ ಸೊಂಡೆ ಆಗಿದೆ ಆನೆ ನೋಡಿದ್ರೆ ಮರ ಕಾಣೋದೇ ಇಲ್ಲ ಅಲ್ಲೇ ಇದ್ರು ಯಾವ ಮರ ನೋಡ್ತಾ ಇದ್ರೆ ಆನೆ ಕಾಣೋದೇ ಇಲ್ಲ ಹಂಗೆ ಒಂದೇ ಪರಮಾರ್ಥ ಪ್ರಪಂಚವಾಗಿಯೂ ಪರಮಾರ್ಥ ಸ್ವರೂಪವಾಗಿಯೂ ಹಾಗೆ ಎತ್ತಾ ಇದೆ ಅದಕ್ಕಿಂತ ಬೇರೆ ಏನೊಂದು ಇಲ್ಲವೇ ಇಲ್ಲ ಎಂಬುದಾಗಿ ಇದುವರೆಗೆ ವಿಚಾರ ನಿಶ್ಚಿತವಾಯಿತು ಈ ಹಿಂದೆ ಮುಂದೆ ಏನ್ ಹೇಳ್ತೀರಾ ಅದು ಯುಕ್ತ ಆಚ ಅಧುನಾ ಏತದೇವ ಪುನರ್ ನಿರ್ಧಾರ್ಯತೆ ಇತ್ಯಾಹ ಅಧುನಾ ಅಂದ್ರೆ ಈಗ ಏತದೇವ ಇದೇ ವಿಚಾರವನ್ನೇ ಯುಕ್ತಿಯ ಪುನರ್ ನಿರ್ಧಾರ್ಯತೆ ಅನ್ವಯ ಯುಕ್ತಿಯಿಂದ ಯುಕ್ತಿಯಿಂದ ಮನನ ಇದರ ಜೋಡಣೆ ಅಂದ್ರೆ ಅನುಭವಗಳ ಜೋಡಣೆಗೆ ಯುಕ್ತಿ ಹೆಸರು ಅನುಭವಗಳ ಜೋಡಣೆ ಏನಿದೆ ಅನುಭವಗಳನ್ನು ಕೂಡಿಸ ಅದು ಯುಕ್ತಿ ಅಂತ ಖಂಡಾನುಭವಗಳನ್ನ ಕೂಡಿಸುವಂತಹ ಒಂದು ಲಾಜಿಕ್ ಇದೆಯಲ್ಲ ಅದಕ್ಕೆ ಯುಕ್ತಿ ಅಂತ ಹೇಳಿದ್ರೆ ಅದರಿಂದ ಮತ್ತೆ ಇದನ್ನೇ ನಿರ್ಣಯ ಮಾಡುತ್ತಾರೆ ಮತ್ತೆ ಅದನ್ನ ಗಟ್ಟಿಪಡಿಸ್ತಾರೆ ಪುನರ್ ನಿರ್ಧಾರ್ಯತೆ ಎಂದರು ಹೇಗೆ ಅಂದ್ರೆ ಇವಾಗವ ಯಾರಿಗೆ ಹುಟ್ಟಿದೆ ಅನ್ನುವಂತಹ ಒಂದು ಹಠ ಇದೆ ಹುಟ್ಟಾಗಿದೆ ಹುಟ್ಟಿದೆ ಪ್ರಪಂಚ ಆಗಿದೆ ಅವರಿಗೆ ಈ ಹುಟ್ಟಿನಲ್ಲಿ ಮುಳುಗಿರ್ತಾರಲ್ಲ ಹಿಪ್ಪಲ್ಲಾಗ ಹೋದ್ರೆ ಪರಮಾರ್ಥ ತೋರ್ಸೋಕ್ಕಾಗಲ್ಲ ಅವ್ರು ಏನ್ ಮಾಡ್ಬೇಕು ಹುಟ್ಟನ್ನು ಅಡಗಿಸ್ಬೇಕು ಹುಟ್ಟಿಲ್ಲ ಅಂತ ತಿಳಿಸ್ಕೊಡ್ಬೇಕು ಹುಟ್ಟಿಲ್ಲ ಅಂತ ಅರ್ಥ ಆಯ್ತು ಅಂದ್ರೆ ತತ್ವ ತೋರ್ಬಿಡುತ್ತೆ ಹಾಗೇನ್ ಮಾಡ್ಬೇಕು ನೋಡಪ್ಪ ಹುಟ್ಟಿದ್ರೆ ಎರಡೇ ಪ್ರಕಾರ ಹುಟ್ಟೋದು ಇಲ್ಲ ಇರೋದ್ರಿಂದ ಹುಟ್ಟಬೇಕು ಇಲ್ಲ ಇಲ್ಲದ್ರಿಂದ ಹುಟ್ಟಬೇಕು ಇಲ್ಲದ್ರಿಂದ ಏನು ಆಗೋಲ್ಲ ಯಾಕೆ ಇಲ್ಲದ್ದನಕ್ಕೆ ಕೊಡಕ್ ಬರಲ್ಲ ತಗೊಳಕ್ ಬರಲ್ಲ ನೋಡೋ ಬರಲ್ಲ ಮುಟ್ಟು ಯಾವ ಕ್ರಿಯೆಗೂ ಸಂಬಂಧ ಪಡೆದ ಮೇಲೆ ಹುಟ್ಟುವ ಕ್ರಿಯೆಗೆ ಸಂಬಂಧ ಪಡ್ತದೋ ಕ್ರಿಯೆಗೆ ಸಂಬಂಧ ಪಡೋದು ಇರೋ ವಸ್ತು ಆಗ್ಬೇಕು ಹೊರತು ಕ್ರಿಯೆ ಅಂದ್ರೆ ಆಕ್ಷನ್ ಏನು ಇವನು ಉಜ್ಜಬೇಕಾದ್ರೂ ಇರಬೇಕು ಅದು ಕೊಡಬೇಕಾದ್ರೂ ಇರಬೇಕು ನೋಡ್ಬೋದು ಹುಟ್ಟೋದು ಒಂದು ಕ್ರಿಯೆ ಆದ್ರಿಂದ ಆ ಕ್ರಿಯೆ ಯಾವುದನ್ನು ವ್ಯಾಪಿಸ್ಕೊಳ್ಬೇಕು ಆ ವಸ್ತು ಇರಬೇಕು ಇಲ್ಲದನ್ನ ಕ್ರಿಯೆ ವ್ಯಾಪಿಸ್ಕೊಳ್ಳಲ್ಲ ನಾನು ಇಲ್ಲದನ್ನ ಹುಟ್ಟಲ್ಲ ಅದನ್ನ ಸತೋಹಿ ಮಾಯಯ ಜನ್ಮ ಯುಜ್ಯತೆ ನ ತು ತತ್ವತಃ ತತ್ವತಃ ಜಾಯತೆ ಯಸ್ಯ ಜಾತಂ ತಸ್ಯ ಹಿ ಜಾಯತೆ ಅದು ಸತಃ ಅನ್ನೋದು ಅವಧಾರಣೆ ಎಂಫಸೈಸ್ ಮಾಡಿ ಇರೋದಿಂದಲೇ ಅಲ್ವೇ ಹಿ ಅಂದ್ರೆ ಅಲ್ವೇ ಇರೋದಿಂದಲೇ ಅಲ್ವೇ ಜನ್ಮ ಆಗ್ಬೇಕು ಇರೋದ್ರಿಂದ ಯಾಕೆ ಜನ್ಮ ಆಗುತ್ತೆ ಮಾಯ ಇರೋದಿಂದ ಜನ್ಮ ಅಂದ್ರೆ ಹೊಂದಲ್ಲ ಇರೋದಿದ್ದೇ ಇರುತ್ತೆ ಇರೋದ್ರಿಂದ ನೀವು ಹೆಸರು ಆಕಾರ ಬೇರೆ ಆಗೋದನ್ನ ಹುಟ್ಟು ಅಂತಂದ್ರೆ ಅದು ಮಾಯಿಯಿಂದ ಇರೋದ್ರಿಂದ ಹುಟ್ಟತ್ತೆ ಏನ್ ಬೇಕಾದ್ರೆ ಹೇಳ್ಬಹುದೇ ಹೊರತು ಅದನ್ನತು ತತ್ವತಃ ಸತ್ಯವಾಗಿ ತತ್ವ ರಿಯಲಿ ನಿಜವಾಗಿ ಇರೋದ್ರಿಂದ ಹುಟ್ಟಲ್ಲ ಇರೋದಿದ್ದೇ ಇರುತ್ತೆ ಹುಟ್ಟಬೇಕಾಗಿಲ್ಲ ಇಲ್ಲದ್ದು ಏನ್ ಮಾಡುದು ಹುಟ್ಟಲ್ಲ ಇಲ್ಲ
ಇನ್ನು ಹುಟ್ಟೋದು ಅನ್ನೋ ಕ್ರಿಯೆಯೂ ಹುಟ್ಟಬೇಕು. ಇವಾಗ ಹುಟ್ಟೋದು ಅನ್ನೋ ಕ್ರಿಯೆ, ಹುಟ್ಟೋ ಕ್ರಿಯೆಗೆ ಆಧಾರವಾದ ಕಾಲ ಮತ್ತು ದೇಶ, ಅಷ್ಟು ಹುಟ್ಟಬೇಕು. ದೇಶಕಾಲ ಕ್ರಿಯಾ ಸಹಿತವಾದ ಜಗತ್ತಾದ್ರಿಂದ ಜಗತ್ ಹುಟ್ಟತ್ತೆ ಅಂದ್ರೆ ಒಂದು ಕಾಲದೇಶದಲ್ಲಿ ಹುಟ್ಟು ಹಾಗಿಲ್ಲ ಅದು. ಯಾಕೆಲ್ಲ ಕಾಲದೇಶವೂ ಹುಟ್ಟಬೇಕು, ಕಾಲ ದೇಶ ಕ್ರಿಯೆ ಹುಟ್ಟೋ ಕ್ರಿಯೆ. ಹಾಗಾದ್ರಿಂದ ಆ ಪೂರ್ತಿ ಒಟ್ಟು ಇಲ್ಲ, ಕಾಲ ದೇಶಗಳ ಕಾಲದೇಶ ಕ್ರಿಯೆಗಳ ಹುಟ್ಟು ಅಂತಾಗಬೇಕಾದ್ರೆ ಅದು ಪ್ರಪಂಚದ ಹುಟ್ಟಾಗಿ ಹುಟ್ಟೋದಲ್ಲ, ಅದು ಮಾಯೆಯಿಂದ ಅರಿ ತೋರುತ್ತೆ ಅನ್ಬೇಕಂದ್ರೆ ಅನ್ಕೋಬಹುದು. ಯಾವುದೋ ಒಂದು ತತ್ವ ಈ ರೀತಿ ತೋರುತ್ತೆ ಹೊರತು ನಿಜ ಹುಟ್ಟಲ್ಲ. ತತ್ವತಃ ಎಷ್ಟೇ ಮತ್ತೆ ಯಾವ ವಾದ್ಯ ಪ್ರಕಾರ ತತ್ವತೋ ಜಾಯಿದೆ, ರಿಯಲಿ ಹುಟ್ಟತ್ತೆ, ನಿಜವಾಗಿ ಹುಟ್ಟತ್ತೆ ಅಂತ ಹಠ ಮಾಡ್ತಾನೋ ವಾದ ಮಾಡ್ತಾನೋ ಅವನ ಪ್ರಕಾರ ಏನಾಗುತ್ತೆ, ಹುಟ್ಟಿದ್ದರಿಂದ ಹುಟ್ಟತ್ತೆ ಅಂತ ಆಗ್ಬೇಕು. ಅವಾಗ ಹುಟ್ಟಿದ್ದರಿಂದ ಹುಟ್ಟಿದ್ರೆ ಏನಾಗುತ್ತೆ ಹೇಳ, ಅನವಸ್ಥೆ ಆಗುತ್ತೆ. ಒಂದು ಹುಟ್ಟಿದ್ದರಿಂದ ಹುಟ್ಟೋದು, ಇದರಿಂದ ಏನು ಹುಟ್ಟಲ್ಲಪ್ಪ, ಇದರಿಂದ ಏನು ಹುಟ್ಟತ್ತೆ. ಹುಟ್ಟಿದ್ದು ಅಂತಂದ್ರೆ ತಾನೇ ಹುಟ್ಟಿದ್ದಲ್ಲ, ಹುಟ್ಟಿದ್ದು ಇನ್ನೊಂದು ಹುಟ್ಟ ಕಾರಣ ಆಗಲ್ಲ. ಅಲ್ಲೇ ಹುಟ್ಟಿದ್ದಾದ ಮಣ್ಣಿನ ಗಡಿಗೆ ಹುಟ್ಟತ್ತೆ ನಾವು ಅಂತೀವಿ. ಹುಟ್ಟಿದ್ದಾದ ಮಣ್ಣಿನ ಗಡಿಗೆ ಹುಟ್ಟತ್ತೆ ಏನಾಗಿರುತ್ತೆ, ಮಣ್ಣಿಂದ ಬೇರೆ ಏನಾಗಿಲ್ಲ. ಅಲ್ಲೇ ಗಡಿಗೆ ಅನ್ನೋದು ಮಣ್ಣೆ, ಆಕಾರ ಹೆಸರು ಎರಡು ಭೇದ ಇದೆ. ಈಗ ಆಕಾರ ಕೊಟ್ಟು ಹೆಸರು ಬೇರೆ ಕೊಟ್ಟದ್ರಿಂದ ಹುಟ್ಟು ಅನ್ನೋ ಭ್ರಾಂತಿಯ ಹೊರತು ಅಲ್ಲಿ ಅವಯವಶಃ ನೋಡಿದ್ರೆ ಪ್ರತಿಯೊಂದು ಕಣವು ಮಣ್ಣೆ, ಮಣ್ಣಿಗಿಂತ ಬೇರೆ ಏನು ಇಲ್ವೇ ಇಲ್ಲ. ಅವಾಗ ಏನಾಯ್ತು, ಹುಟ್ಟು ಅಂತ ಏನಾಯ್ತು, ಇವಾಗ ಹುಟ್ಟಿದ್ದಾದ ಮಣ್ಣೆ ಹುಟ್ಟು ಅಂತ ಅನ್ಬೇಕು. ಗೌಣವಾಗಿ ಹುಟ್ಟನ್ನ ಹೇಳ್ಬೇಕಾಗತ್ತೆ, ವಸ್ತುತ ಹೊಂದಲ್ಲ. ಇಲ್ಲಿ ಸತೋಹೀನಿಗೆ ಒಂದು ಪಂಚಮಿ, ಅದು ನಿಮಿತ್ತಾರ್ಥ. ಇನ್ನೊಂದು ಸಲ ಸತಃ ಅನರ್ಥ ಮಾಡ್ತಾರೆ, ಅದು ಉಪಾದಾನಾರ್ಥ ಷಷ್ಠಿ. ಸತ್ತಿಗೆ ಜನ್ಮ ಅಂತ ಷಷ್ಠಿ, ಸತ್ತಿನಿಂದ ಜನ್ಮ ಅಂತ ಪಂಚಮಿ. ಪಂಚಮಿ ಭಕ್ತಿ ಇಟ್ಕೊಂಡ್ರೆ ನಿಮಿತ್ತ ಕಾರಣ ಆಗ್ತಾನೆ, ಷಷ್ಠಿ ಭಕ್ತಿ ಇಟ್ಕೊಂಡ್ರೆ ಉಪಾದಾನ ಕಾರಣ ಆಗ್ತಾನೆ, ಎರಡೂ ಹೌದು. ಆ ಸತ್ತು ನಿಮಿತ್ತ ಕಾಣುವ ಹೌದು, ಉಪಾದಾನ ಕಾಣುವ ಹೌದು. ತತ್ವ ಏ ತತ್ಸಾತ್ ಅಲ್ಲಿ ಇದು ಅಲ್ಲಿ ಹೀಗಾದಿ ಏನು ನೋಡಿ, ಶ್ಲೋಕ ಕರ್ಸ ಬರೆಯಲ್ಲ, ಶ್ಲೋಕ ಕರ್ಸ ಆನೆ ಬರೀತಾರೆ. ಸದಾ ಅಗ್ರಾಹ್ಯಮೇವ ಚೇತ್ ಅಸದೇವ ಆತ್ಮತತ್ವಮಿದೆ. ಸ್ವಾಮಿ ಯಾವಾಗಲೂ ಅದು ತೋರ್ದೇ ಇರೋದು ಅಂತ ನೀವು ಇಟ್ಕೊಂಡ್ಬಿಟ್ರೆ, ಯಾವುದು ಆತ್ಮತತ್ವ ಪರಮಾರ್ಥ ತತ್ವ ಎಂದಿಗೂ ಯಾರಿಗೂ ಹೇಗೂ ತೋರ್ದೇ ಇರೋದು ಅಂತಂದ್ರೆ ಸುಮ್ಮನೆ ಬಿಡಿ ಇಲ್ಲಾನೆ. ಬಂಜೆ ಮಗ ಎಂದಿಗೂ ಯಾರಿಗೂ ಹೇಗೂ ತೋರೋದಲ್ಲ ಅಂದ್ರೆ ಏನರ್ಥ, ಇಲ್ಲ ಅಂತ ಸ. ಬಂಜೆ ಮಗ ಮಲ್ದ ಕೊಂಬು ಎಂದಿಗೂ ಯಾರಿಗೂ ಹೇಗೂ ತೋರಲ್ಲ ಅಂದ ಅರ್ಥ ಇದೇ ಅಂತರ್ಥನಾ. ಹಾಗೆ ಎಂದಿಗೂ ತೋರಲ್ಲ, ಯಾರಿಗೂ ತೋರಲ್ಲ, ಹೇಗೂ ತೋರಲ್ಲ ಅಂದ್ರೆ ಬಿಡಿ ಸಾ ಅದು ಇಲ್ಲ ಅಂತ ಯಾರಿಗಾದ್ರೂ ಲೋಕದವರಿಗೆ ಅನ್ನಿಸಿತು. ಲೋಕದವ್ರು ಹಾಗೆ ಅಂದ್ಬಿಡ್ತಾರೆ, ಲೋಕದವರಿಗೆ ಕಣ್ಣಿಗೆ ಕಾಣೋದನ್ನು ಇದೆ ಅಂತ ಅಂದ ಅಭ್ಯಾಸವೇ ಹೊರತು, ಅಥವಾ ಇಂದ್ರಿಯಕ್ಕೆ ತೋರಿದ್ದನ್ನ ಇದೆ ಅಂತ ವ್ಯವಹಾರ ಮಾಡಿ ಅಭ್ಯಾಸವೇ ಹೊರತು ಇಂದ್ರಿಯಕ್ಕೆ ತೋರಲ್ಲ, ಮನಸ್ಸಿಗೂ ಸಿಗಲ್ಲ, ಫೀಲಿಂಗೂ ಆಗಲ್ಲ ಅಂದ್ರೆ ಕಿಚಾಕಿದ್ದಾರೆ. ಸ್ನೇಹಿತ ಒಬ್ಬ ಅವಾಗ ಪ್ರಶ್ನೆ ಮಾಡಿದ್ದ, ಇನ್ ಹೆಂಗೆ ಪರಮಾತ್ಮ ಇದೆ ಅಂತ ಪ್ರೂವ್ ಮಾಡ್ತೀಯ ಅಂತ ಕೇಳ್ದ. ನಾನು ನೀನು ಇದೆ ಅನ್ನೋದನ್ನ ಹೆಂಗೆ ಪ್ರೂವ್ ಮಾಡ್ತೀಯ, ಯಾವ್ದಾದ್ರು ಇದೆ ಅನ್ನೋ ಹೆಂಗೆ ಹೇಳ್ತೀಯ ಅಂತ ಕೇಳಿದೆ. ನಾನು ಉತ್ತರ ಕೊಡಲಿಲ್ಲ, ಪರಮಾರ್ಥ ಹೆಂಗಿದೆ ಅನ್ನ ಪ್ರೂವ್ ಮಾಡಕ್ ಹೋಗಲಿಲ್ಲ. ನೀನು ಇದೆ ಅನ್ನೋದನ್ನ ಹೆಂಗೆ ಪ್ರೂವ್ ಮಾಡಿ, ಯಾವ್ದಾದ್ರು ಇದೆ ಅನ್ನೋದು ಯಾವ್ದಕ್ಕೆ ಹೇಳ್ತೀಯ ಅಂದ, ಕಣ್ಣಿಗೆ ಕಾಣೋದಕ್ಕೆ ಅಂದ. ಹೌದಾ, ಕಣ್ಣಿಗೆ ಕಾಣೋದು ಮಾತ್ರ ಇದೆ ಅಂತೀಯ ಅಂದ. ಹೌದು, ಕಣ್ಣಿಗೆ ಕಾಣೋದನ್ನ ಇಲ್ಲ ಅಂದ. ಹಾಗಾದ್ರೆ ಶಬ್ದ ಕಣ್ಣಿಗೆ ಕಾಣುತ್ತಾ ಇಲ್ವಾ ಅಂದ. ಹಂಗಲ್ಲ ನೋಡು, ಏನಂದ ಮುಂಚೆ ಕಣ್ಣಿಗೆ ಕಾಣೋದು ಮಾತ್ರ ಇದೆ, ಕಣ್ಣಿಗೆ ಕಾಣೋದು ಇಲ್ಲ ಅಂತಂದೆ. ಶಬ್ದ ವಾಸನೆ ರುಚಿ ಸ್ಪರ್ಶ ಇದೆಯೋ ಇಲ್ವೋ, ಅವನ ಕೆಲಸ ಮಾಡು. ಇಂದ್ರಿಯ ಕಾಣೋದೆಲ್ಲ ಇದೆ. ಹೌದಾ, ಗ್ಯಾರಂಟಿನಾ, ಇಲ್ಲಿ ಚೇಂಜ್ ಇಲ್ವಾ? ಹಾಗಾದ್ರೆ ಹಸಿವು ಬಾಯಾರಿಕೆ ಸಂತೋಷ ಭಯ ಯಾವ ಇಂದ್ರಿಯ ಕಾಣುತ್ತೆ, ಅದು ಇದೆಯೋ ಇಲ್ವೋ? ಇದೆಪ್ಪ. ಅಲ್ಲಪ್ಪ, ನೀನು ಏನಂದೆ ಇಂದ್ರಿಯ ಕಾಣೋದು ಇದೆ ನೀನು ಅಂದ್ಮೇಲೆ ಹಸಿವು ಬಾಯಾರಿಕೆ ಇಂದ್ರಿಯ ಕಾಣುತ್ತೋ, ಸಂತೋಷ ಭಯ ಇಂದ್ರಿಯ ಕಾಣುತ್ತೋ, ಶೋಕ ಮೋಹ ಅದಕ್ಕೆ ಇಂದ್ರಿಯ ಒಪ್ಕೊಂಡ್ಬಿಟ್ಟೆ. ಹಾಗಾಗಿ ಇನ್ನೊಂದು ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ನಂದು ಇದನ್ನ ಫೀಲಿಂಗ್ ಆಗೋದ್ರೆ ಇದೆ ಅಂತ. ಯಾವ್ಯಾವ್ದು ಫೀಲಿಂಗ್ ಫೀಲಿಂಗ್ ಆಗ್ಬೇಕಪ್ಪ, ಫೀಲಿಂಗ್ ಆದ್ರೆ ಇದೇ ಒಪ್ಕೊಳ್ತೀನಿ. ಹಸಿವು ಫೀಲಿಂಗ್ ಆಗುತ್ತೆ ಒಂದು, ಅದೇ ಅದೇ. ಹೌದಾ, ಗ್ಯಾರಂಟಿನಾ ಅಂತಾನೆ. ಹೌದು, ಆ ಫೀಲಿಂಗ್ ಆಗುತ್ತೆ ಅಂದ್ರೆ ಫೀಲಿಂಗಿಗೆ ಗೊತ್ತಾಗುತ್ತೆ, ಬೇರೆ ಗೊತ್ತಾಗುತ್ತೋ ಕೇಳಿ. ಫೀಲಿಂಗ್ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲಪ್ಪ, ಆ ಫೀಲಿಂಗ್ ಫೀಲಿಂಗಿಗೆ ಫೀಲಿಂಗ್ ಗೊತ್ತಾಗುತ್ತೋ, ಫೀಲಿಂಗ್ ಇನ್ನೊಂದು ಗೊತ್ತಾಗುತ್ತೋ ಅಂದ. ನಿಮ್ಗೆ ಅರ್ಥ ಆಗಲ್ವಲ್ಲ ಅಂದ. ಅಲ್ಲಪ್ಪ, ನಿಂಗೆ ಫೀಲಿಂಗ್ ಆಗುತ್ತೆ ಯಾವುದಕ್ಕೆ, ಮನಸ್ಸಿಗೋ ಯಾವುದಕ್ಕೋ ಅಂತೀಯ ಫೀಲಿಂಗು ಅಂತಂತೀಯ. ಅದು ಅದನ್ನೇ
ಸಬ್ಜೆಕ್ಟ್ ಆಬ್ಜೆಕ್ಟ್ ಮಾಡ್ಕೊಂಡ್ಬಿಡತ್ತಾ, ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆ ಇರ್ಬೇಕಾದ್ರೆ ಫೀಲಿಂಗ್ ಆಗುತ್ತೆ ಅಂದ್ರೆ ಫೀಲಿಂಗ್ ಆಬ್ಜೆಕ್ಟ್ ಆಯ್ತು, ಫೀಲಿಂಗ್ ಆಗುತ್ತೆ ಅಂದ್ ಗೊತ್ತಾಗೋದು ಸಬ್ಜೆಕ್ಟ್ ಆಗುತ್ತೆ. ಅದು ಫೀಲಿಂಗ್ ಆಗುತ್ತೆ ಅಂದ್ ಯಾವ್ದು ಗೊತ್ತಾಗುತ್ತೋ ಅದಿದೆಯೋ ಇಲ್ವೋ, ಹಾ ಅದಿರೋದನ್ನೇ ನಾನು ಫೀಲಿಂಗ್ ಆಗುತ್ತೆ ಅಂತ ಹೇಳ್ತಿರೋದು, ಅದನ್ನೇ ನಾನು ದೇವ್ರು ಅಂತಿದ್ದೀನಿ. ಇಂದ ಅಂದ್ರೆ ಏನ್ ಹೇಳಿದ್ರೆ ನನ್ನ ನಾನು ಅರಿವನೇ ಅಂತೀನಿ. ಅವರು ಯಾಕೆ ದೇವ್ರದು ಎಲ್ಲವನ್ನು ಬೆಳಗೋದ್ರಿಂದ ದೇವ್ರು ಕೊಡೋದು, ಯಾವ್ದು ಎಲ್ಲವನ್ನು ಬೆಳಗುತ್ತೋ ಯಾವ್ದಕ್ಕೆ ಎಲ್ಲವೂ ಗೊತ್ತಾಗತ್ತೋ ಬೆಳಗುವವನಿಗೆ ದೇವ ಅಂತ ಹೇಳಿದ್ರು. ದಿವ್ಯ ಕ್ರೀಡಾ ಧಾತುವಿನ ಸೂರ್ಯನ ದೇವ ಅಂತೀವಿ, ಎಲ್ಲವನ್ನು ಬೆಳಗ್ತಾನೆ ಅಂತ. ಇಂದಿರೋನ್ ದೇವ ಅಂತೀವಿ, ಎಲ್ಲವನ್ನು ಬೆಳಗತ್ತೆ ಅಂತ. ಹಾಗೆ ಆತ್ಮನೇ ನಿಜವಾಗಿ ದೇವ, ಅವಸ್ಥೆಯನ್ನೇ ಬೆಳಗ್ತಾ ಇದ್ದಾನೆ, ಎಲ್ಲವನ್ನು ಬೆಳಗ್ತಾನೆ. ಅದನ್ನು ಇಲ್ಲ ಮಾಡಕ್ ಆಗೋದೇ ಇಲ್ಲ. ಆಮೇಲೆ ಒಂದ್ ಮಾತಂದೆ, ನೋಡು ಕಾಣುವ ಪ್ರಪಂಚವನ್ನು ಇದೆ ಅಂತೀಯ, ನೋಡುವ ಆತ್ಮನ ಇಲ್ಲ ಅಂತಿದ್ಯಾ ನೀನು, ಎಷ್ಟು ನಿನಗೆ ಇದಿದೆ ದಡ್ಡತನ ಇದೆ ನೋಡ್ಕೋ. ಕಾಣ್ತಾ ಇರೋ ರೂಪ ಇದೆ ಅಂತ ಕಣ್ಣಿಲ್ಲ ಅಂತ ಹೇಳಿದ್ರೆ ಹೊಂದತ್ತನ? ಹಸು ಕಾಣ್ತಾ ಇದೆ, ಅದೇ ನನ್ ಕಣ್ಣಿಲ್ಲ, ಅದು ಹೊಂದತ್ತನ? ಅದು ಹೊಂದಲ್ಲಪ್ಪ. ಹಾಗೆ ಕಣ್ಣು, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಪ್ರಪಂಚ, ಕಾಲ, ದೇಶ, ನಾಮ, ರೂಪ, ಅಷ್ಟನ್ನು ಉಂಡೆಯಾಗಿ ಅರಿಯುತ್ತಿರುವಂತಹ ಅನುಭವವನ್ನು ಹೆಂಗೆ ಅಲ್ಗಳಿತೀಯ? ಯಾವ್ದನ್ ಬೇಕಾದ್ರು ಅಲ್ಗಳಿಬಹುದು ಕಣೆಯ, ಆದ್ರೆ ಎಲ್ಲಕ್ಕೂ ಸಾಕ್ಷಿಯಾಗಿರೋ ಆತ್ಮನನ್ನ ಅಲ್ಗಳಕ್ ಆಗೋದೇ ಇಲ್ಲ. ಓ ಏನೋ ಇದೇ ಕೂಡ ಹೋಗೋದ್ರೆ ವೇದಾಂತ ಏನೋ ಇದೆ ಅಂತಂದ ಸರಿ, ಸದ್ಯ ಅಷ್ಟೆಲ್ಲ ಅಂದ್ಕೊಂಡಿಲ್ಲ, ಏನೋ ಒಂದು ಇದೆ ಅಂತ ಒಪ್ಕೊಂಡಿಲ್ಲ ಸಾಕು ಬಿಡು. ಮುಂದೆ ಕಾಲ ಯಾವತ್ತಾದ್ರು ನಿಮ್ಗೆ ಭಗವಂತ ಬುದ್ಧಿ ಕೊಟ್ರೆ ನೀನು ಏನು ತಿಳ್ಕೊಳ್ಳೋಂಥ ಪ್ರವೃತ್ತಿ ಬರಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಯಾಕೆ ನಾನು ಸ್ನೇಹಿತನಾಗಿರೋದ್ರಿಂದ ನಿನಗೆ ಯಾವತ್ತಾದ್ರೂ ಈ ಬುದ್ಧಿ ಬರಲಪ್ಪ ಅಂತ ಅಂತೀನಿ ಅಂತಂದ. ಅಯ್ಯೋ ನಂಗಿಲ್ಲ, ಪುರ್ಸತ್ತು ಇಲ್ಲಪ್ಪ, ಟೈಮ್ ಇಲ್ಲಪ್ಪ, ಇದನ್ನ ನೋಡೋಕ್ಕಾಗಲ್ಲಪ್ಪ ಅಂತ ಅಂದೆ. ಅಯ್ಯೋ ನೋಡ್ಸ ಅಂದ, ಇಷ್ಟ ಇಲ್ಲ ಅಂತ ಅರ್ಥ ಅದು. ಹಾ ಯಾಕೆ ಇಷ್ಟ ಇಲ್ಲ ಅಂತ ಅರ್ಥ? ಹೌದು, ನಿಂಗೆ ಯಾವ್ದು ತುಂಬಾ ಇಷ್ಟವೋ ಅದಕ್ಕೆ ಎಲ್ಲಾ ಪುರ್ಸತ್ತು ಮಗ್ ಮಾಡ್ತೀಯ, ನಿಂಗೆ ಇದೇ ಬೇಕಾದ್ರೆ ಅದನ್ನ ಬಿಟ್ಟು ಇದನ್ನ ಮಾಡಿಯೇ ಮಾಡ್ತೀಯ. ಯಾಕೆ ನಂಗೆ ಆಫೀಸ್ ತುಂಬಾ ಇಷ್ಟಪ್ಪ, ಹಾಗೆ ನಾನು ಆಫೀಸ್ ಬಿಟ್ಟು ನಂಗೆ ಎಲ್ಲಿಗೂ ಹೋಗಲ್ಲ ಅಂತ. ಯಾಕೆ ನಿಮ್ಮ ಮಾವನ ಮೇಲೆ ಫಂಕ್ಷನ್ ಆದ್ರೆ ಒಂದ್ ಮೂರು ದಿನ ಆಫೀಸ್ ರಜಾ ಹಾಕೊಲ್ವಾ ಅಂತ. ಓ ಅವಾಗ ಅನಿವಾರ್ಯ. ಏನ ಅನಿವಾರ್ಯ ಅಂದ್ರೆ ಏನ್ ಅರ್ಥವ? ಮಾವ ನಿನಗೆ ಅನಿವಾರ್ಯ ಅನಿಸಿದ್ರೆ ರಜಾ ಹಾಕ್ತೀನಿ. ಇದಕ್ಕೂ ನಿಂಗೆ ಅನಿವಾರ್ಯ ಅನಿಸಿದ್ರೆ ಈ ಭಗವಂತನ ಕಂಡ್ಕೊಳ್ಳೇಬೇಕು, ನಿಂಗೆ ಅನಿವಾರ್ಯ ನಿಂಗೆ ಅನಿಸಿದ್ರೆ ಬಾಕಿ ಬಿಟ್ಟೇ ಬಿಡ್ತಿ ಹಾಕೋ. ಎಲ್ಲಿವರೆಗೆ ನಿನಗೆ ಇದು ಅನಿವಾರ್ಯ ಅಂತ ಅನಿಸಲ್ಲ ಅಲ್ಲಿವರೆಗೆ ನೀನು ಬರೋಲ್ಲ. ಅದನ್ನು ಭಗವಂತ ಮಾಡಿಸ್ತಾನೆ, ಯೋಚನೆ ಬೇಡ. ಒಂದಲ್ಲ ಒಂದು ದಿವಸ ನಿನಗೆ ಭಗವಂತ ಹಾಗೆ ಎರಡು ತರಹ ಪ್ರವೃತ್ತಿ ಆಗೋದು. ಒಂದು ಅವನನ್ನು ಇಷ್ಟಪಟ್ಟು ಹೋಗೋದು, ಇಲ್ಲ ಅವನು ಕೋರ್ಡ ಏಟ್ ಕೊಡ್ತಾನೆ ಸಂಸಾರದಲ್ಲಿ. ಎಲ್ಲ ಹೇಳ್ತಿದ್ನು ಮಾಯಾ ಏನೋ ಇದು, ಈ ನೆಮ್ಮದಿ ಶಾಂತಿ ಇರಲ್ಲ, ಎಲ್ಲಾದ್ರೂ ಇದನ್ನು ಅಂತ ಹೇಳಿ ಬರ್ತೀಯಲ್ಲ, ಎಲ್ಲ ಬೇಡ, ಅವಾಗ ಬರ್ತೀಯಲ್ಲ. ಅದೊಂದು ರೀತಿ ಮಾರ್ಗ, ಪೆಟ್ಟಿಂದ ಬರೋದು ಒಂದು ಮಾರ್ಗ, ಇಷ್ಟಪಟ್ಟು ಬರೋ ಮಾರ್ಗ ಒಂದು. ಯಾವ್ದಾದ್ರು ಆರಿಸ್ಕೊಪ್ಪ ಅಂದ, ಪೆಟ್ಟದಿಂದ ಬರ್ತೀಯೋ ಇಷ್ಟಪಟ್ಟು ಬರ್ತೀಯೋ ಅದರಲ್ಲಿ ಬರಲೇಬೇಕು. ಅನ್ನೋಕೆ ಬಂದ್ಮೇಲೆ ಬರದೇ ಇರೋಕ್ಕಾಗಲ್ಲ, ಸಂಸಾರದಲ್ಲಿ ಚೆನ್ನಾಗಿ ಬೆಂದು ಬರ್ತೀಯೋ ಅದನ್ನ ನಿಜವಾಗ ಇಷ್ಟಪಟ್ಟು ಬರ್ತೀಯೋ ತೀರ್ಮಾನ ಮಾಡ್ಕೊ ಅಂದ್ಬಿಟ್ಟೆ. ಏನೋಪ್ಪ ನೀನು ಹೆದರ್ಸ್ಬಿಟ್ಟಿದ್ಯ ಹಂಗೆಲ್ಲ ಹೇಳ್ಬಿಟ್ಟು, ಹಾಗೆ ನಂಗೆ ನಂಗೆಲ್ಲ ಚೆನ್ನಾಗಿರ್ಲಿಪ್ಪ ಮಾರಾಯ, ನೀನೆಲ್ಲ ಅನ್ಬೇಡ ಅಂತ. ನಾನೇನು ಹಾಳ ಹೋಗ್ಲಿ ಅನ್ನೋನ್ನೆಲ್ಲ ಮಾರಾಯ, ಒಟ್ಟ ಮೇಲೆ ಇದು ಅನಿವಾರ್ಯ ಕಣೋ, ಈ ವಿಚಾರ ಇದೆಯಲ್ಲ. ಬೇಕಾದ್ರೆ ಯಾವ್ದನ್ ಬೇಕಾದ್ರೂ ನೀನು ಬಿಡಬಲ್ಲೆ, ಹೆಂಡತಿನೂ ಬಿಡಬಲ್ಲೆ, ಮಕ್ಕಳು ಬಿಡಬಲ್ಲೆ, ಎಲ್ಲೂ ಬಿಡಬಲ್ಲೆ, ನಿನ್ನ ನಿನ್ ಬಿಡೋಕ್ಕಾಗಲ್ಲ ಕಣೋ. ಆ ಅಗ್ರಾಹ್ಯವೇ ಆದದ್ದಾದರೆ ಆತ್ಮತತ್ವವು ಅಸತ್ಯೇ ಆಗತ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ತನ್ನ ಆತ್ಮತತ್ವ ಅಸತ್ ಆಗಲ್ಲ. ಯಾಕೆ? ಕಾರ್ಯಗ್ರಹಣ, ಕಾರ್ಯ ಅಂದ್ರೆ ಎಫೆಕ್ಟ್, ಕಾರ್ಯ ತೋರ್ತಾ ಇರೋದ್ರೆ ಕಾರಣ ಇರಬೇಕು ಅಂತ ಇದ್ದಾರೆ. ಮಡಿಕೆ ಕುಡಿಕೆ ಗಡಿಗೆ ಕಾಣ್ತಾ ಇದೆ ಅಂದ್ರೆ ಮಣ್ಣಿಲ್ಲ ಅನ್ನಕ್ಕಾಗತ್ತಲ್ಲ, ಆಭರಣ ತೋರ್ತಾ ಇದೆ ಅಂದ್ರೆ ಚಿನ್ನ ಇಲ್ಲ ಅನ್ನಕ್ಕಾಗತ್ತಲ್ಲ, ಫರ್ನಿಚರ್ ಎಲ್ಲ ತೋರ್ತಾ ಇದ್ರೆ ಮರ ಇಲ್ಲ ಅನ್ನಕ್ಕಾಗತ್ತಲ್ಲ, ಫರ್ನಿಚರ್ಸ್ ತೋರ್ತಾ ಇದೆ ಮರ ಇಲ್ಲ ಅಂದ್ಬಿಟ್ಟಿಯಾ? ಕಾರ್ಯ ತೋರ್ತಾ ಇದ್ಮೇಲೆ ಕಾರಣ ಇರಲೇಬೇಕು, ಕಾರಣವಿಲ್ಲದೆ ಕಾರ್ಯ ಉಂಟಾಗೋದಿಲ್ಲ. ಕಾರ್ಯನಾಮ ಉತ್ಪನ್ನ ವಸ್ತು ಅಂತ ಅರ್ಥ. ಕಾರ್ಯ ಅಂದ್ರೆ ಕನ್ನಡದಲ್ಲಿ ಮಾಡೋದು ಅಂತ ಅರ್ಥ ಇಟ್ಕೊಂಡಿದ್ದಾರೆ, ಕಾರ್ಯ ಅಂದ್ರೆ ಕೆಲಸ ಮಾಡೋದು ಅಂತ. ವೇದಾಂತದಲ್ಲಿ ಕಾರ್ಯ ಅಂದ್ರೆ ಉತ್ಪನ್ನ ವಸ್ತು, ಹುಟ್ಟಿದ ವಸ್ತುವಿಗೆ ಕಾರ್ಯ ಅಂತಾರೆ. ಯಾವುದು ಹುಟ್ಟಿದ ವಸ್ತುವೋ ಅದು ಕಾರ್ಯ. ಹುಟ್ಟಿದ ವಸ್ತುವಿಗೆ ಹುಟ್ಟಿಸುವಂಥದ್ದಿರ್ಬೇಕೋ, ಹುಟ್ಟಿಸುವಂಥದ್ದಿಲ್ಲದೆ ಹುಟ್ಟೋದಿಲ್ಲ. ಬಾಗಿಲು ಹುಟ್ಟಬೇಕಾದ್ರೆ ಮರ ಇರ್ಬೇಕು. ಬಾಡಿಗೆ ಹತ್ರ ನಿಮಗೆ ಒಂದು 50 ಕಿಟಕಿ, ಒಂದು 40 ಬಾಗಿಲು, ಒಂದು ಮಂಟಪ ಮಂಚ ಎಲ್ಲ ಮಾಡ್ಕೊಡಪ್ಪ. ಮರ ಮರ ಕೊಟ್ಟರೆ ನೀನೇ ಮಾಡಿದ ಮರ ಆಗಿರಲ್ಲ, ನೀನೇ ಮಾಡುವ ಸ್ವಾಮಿ ಬರ್ತೀನಿ ಹೋಗ್ತಾ ಕೈಮುಗಿ ಹೋಗ್ತಾ ಇರ್ತದೆ. ಮರ ಕೊಡ್ದೇನೆ ಬಾಗಿಲು ಮುಂಚೆ ಮಾಡ್ತಾನ?
ಬಡಿಗೆ ಅಲ್ವನಯ್ಯ, ನಾನೇ ಮರ ಕೊಡ್ಬೇಕು ಅಂದ್ರೆ ಬಡಗಿಗೆ ಮರ ಬೇಕೇ ಹೊರತು ಬಡಗಿ ಮಾತ್ರ ಬಗಲಾಗಲ್ಲ ನಾವು. ಕಾರ್ಯವು ಅಂದ್ರೆ ಹುಟ್ಟಿದ ಪದಾರ್ಥವು ತೋರು ಬರುತ್ತಿದೆ, ಆದ್ದರಿಂದ ಇದೇನಾಯ್ತಿದ್ರಿಂದ ಕಾರಣವು ಇರಬೇಕು ಅಂತ ಆಯ್ತು. ಯಥಾ ಸತಃ ಮಾಯಾವಿನಃ, ಅಲ್ಲೋ ಸತಃ ಒತ್ತು ಸತಃ ಮಾಯಾವಿನಃ ಮಾಯಾ ಜನ್ಮ ಕಾರ್ಯ ಮಾಯಾ ಜನ್ಮ ಕಾರ್ಯ ಏವಂ ಜಗತಃ ಜನ್ಮ ಏವಂ ಜಗತಃ ಜನ್ಮ ಕಾರ್ಯಂ ಗೃಹ್ಯಮಾನಂ ಕಾರ್ಯಂ ಗೃಹ್ಯಮಾನಂ ಮಾಯಾವಿನಮಿವ ಮಾಯಾವಿನಮಿವ ಪರಮಾರ್ಥ ಸಂತಂ ಪರಮಾರ್ಥ ಸಂತಂ ಆತ್ಮಾನಂ ಆತ್ಮಾನಂ ಜಗಜ್ಜನ್ಮ ಮಾಯಾಸ್ಪದಂ ಜಗಜ್ಜನ್ಮ ಮಾಯಾಸ್ಪದಂ ಅವಗಮಯತಿ ಅವಗಮಯತಿ. ದೃಷ್ಟಾಂತ ಹೇಗೆ, ಒಬ್ಬ ಐಂದ್ರಜಾಲಿಕ ಜಾದೂಗಾರ ಗೊತ್ತಾ ಕೇಳಿದ್ರೆ ಮಾಯಾ ಮಾಡ್ತಾರಲ್ಲ, ಬಿದ್ದು ಬಿದ್ದು ಬರ್ತಾ ಇದೆ ಹಿಂದೆಲ್ಲ, ಅವರು ಏನ್ ಮಾಡ್ತಾರೆ ಒಂದು ಏನೇನೋ ಸೃಷ್ಟಿ ಮಾಡ್ಬಿಡ್ತಾರೆ, ಒಂದು ಪಾರಿವಾಳ ಸೃಷ್ಟಿ ಮಾಡ್ತಾರೆ, ಒಂದು ಇದು ಮಾಡ್ತಾರೆ, ಏನೇನೋ ಹಾರ ಶುರು ಆಗುತ್ತೆ, ಜಲವನ್ನು ಸೃಷ್ಟಿ ಮಾಡ್ಬಿಡ್ತಾನೆ, ಹೂಗಳ ಗಿಡ ಬಿಟ್ಬಿಡ್ತಾನೆ, ಗಿಡದ ಹೂ ಬಿಡುತ್ತೆ, ತುಂಬ ಹೂ ಬಿಟ್ಬಿಡುತ್ತೆ, ಏನೂ ಇರಲ್ಲ, ಅದೆಲ್ಲ ಮಾಯೆಯಿಂದ ಹುಟ್ಟಿದ್ದು. ಆದ್ರೆ ಮಾಯಾವಿ ಇರಬೇಕು, ಮಾಯಾವಿ ಇಲ್ಲದೆ ಮಾಯಾ ಜನ್ಮ ಬರಲ್ಲ, ಮಾಯೆ ಮಾಯಿಂದ ತೋರಿದ ಪದಾರ್ಥ ಎರಡು ಮಾಯಾವಿ ಇರಬೇಕು. ಹಾಗೆ ಮಾಯಾವಿಯಿಂದ ಪಂಚಮಿ ಮಾಯಾವಿಯಿಂದ ಮಾಯೆಯ ಅಂದ್ರೆ ಸುಳ್ಳಾಗಿ ಹುಸೂಸಿಯಾಗಿ ಒಂದು ಕಾರ್ಯವು ಒಂದು ತೋರಿಕೆಯು ಉಂಟಾಗುತ್ತದೆಯೋ, ಕಾರ್ಯ ತೋರಿಕೆ ಹುಟ್ಟುವಿಕೆ ಉಂಟಾಗುತ್ತದೆಯೋ, ಅದೇ ರೀತಿ ಜಗತ್ತೆಂಬ ತೋರುವಿಕೆ ಅದು ಮಾಯಾ ಕಾರ್ಯ. ಅದು ಯಾವುದು, ಈ ಗೃಹ್ಯಮಾನಂ ಜಗಜ್ಜನ್ಮ ತೋರುತ್ತಿರುವಂತಹ ಜಗತ್ತೆಂಬ ಹುಟ್ಟುವಿಕೆ ಕಾರ್ಯ ಇದೆಯಲ್ಲ, ಮಾಯಾವಿನಮಿವ ಪರಮಾರ್ಥ ಸಂತಂ. ಮಾಯಾವಿ ಹೇಗೆ ಅಲ್ಲಿ ದೃಷ್ಟಾಂತದಲ್ಲಿ ಒಬ್ಬ ನಿಜವಾಗಿರುವನು, ಇಲ್ಲಿ ದಾಷ್ಟಾಂತಕದಲ್ಲಿ ಪರಮಾರ್ಥವಾಗಿ ಇದ್ದುಕೊಂಡಿರುವ ಪರಮಾತ್ಮ ಇದಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಪರಮಾತ್ಮ, ಅವನು ಮಾಯಾವಿ ಜಾಗದಲ್ಲಿದ್ದಾನೆ. ಮಾಯಾವಿ ಪರಮಾತ್ಮ, ಪರಮಾತ್ಮ ಜಗತ್ತು ಮಾಯಾವಿಯಿಂದ ಮಾಯೆ ಒಂದು ಏನೇನಿದ್ರು ಆ ರೀತಿ ಆತ್ಮಾನಂತ ಇದ ತನ್ನೇ ಜಗಜ್ಜನ್ಮ ಮಾಯಾಸ್ಪದಂ. ಅದು ನೋಡಿ ಜಗತ್ತಿನ ಜನ್ಮ ಸ್ಥಿತಿ ಅದಕ್ಕೆ ಆಸ್ಪದವಾಗಿ ಹೇಗೆ ಮಾಯೆಗಲ್ಲ ಆಧಾರ ಮಾಯಾವಿಯೋ, ಜಗತ್ತೆಂಬ ಮಾಯಾ ತೋರಿಕೆಗೆ ಪರಮಾರ್ಥವಾಗಿರುವ ಆತ್ಮನು ಆಸ್ಪದವಾಗಿದ್ದಾನೆ. ಆಸ್ಪದ ಅಧಿಷ್ಠಾನ ಆಶ್ರಯ ನೆಲೆ ಆಧಾರ ಎಲ್ಲ ಒಂದೇ ಅರ್ಥ. ಹಾವೆಂಬ ತೋರಿಕೆಗೆ ಆಸ್ಪದ ಆಧಾರ ಯಾವುದೋ ಹಗ್ಗ. ಹಗ್ಗ ಇಲ್ಲ ಹಾಯಕ್ ಹಾತೋರಲ್ಲ ಅಲ್ಲ, ಹಗ್ಗ ಇದ್ದಿದ್ದೆ ತಪ್ಪು ತಿಳ್ಕೊಂಡಾಗ ಹಗ್ಗ ಆವಾಗ ತೋರಲೇಬೇಕು ಇಲ್ಲ. ಹಗ್ಗವಿದ್ದು ನಸುಗತ್ತಲೆಯಾಗಿದ್ದು ನಿನಗೆ ಆ ಹಾವಿನ ಭಯವೂ ಇದ್ದಿದ್ದಾಗ ಆ ಹಗ್ಗ ಅಂಕುಡಂಕಾಗಿರುತ್ತಲ್ಲ ಕತ್ತ ಹಾವ ತೋರ್ಬಿಡುತ್ತೆ. ಹಾವಾಗ ತೋರಿದ್ರೆ ತೋರೋ ಕಾಲು ನಿಜಾಂತ ತೋರುತ್ತೆ, ಸುಳ್ಳು ಸುಳ್ಳು ತೋರಲ್ಲ. ತೋರೋ ಕಾಲು ನಿಜವಾಗಿ ತೋರಿದ್ರು ಆ ನಿಜವಾದ ನಿಜವಾಗಿದೆ ಅಂತ ತೋರಿದ್ದ ಅದು ಹಾವಿಗೆ ಆಸ್ಪದ ಆಧಾರ ಯಾವುದು ಹಗ್ಗ. ಅದೇ ರೀತಿ ಈ ತೋರಿಕೆ ರೂಪವಾದಂತಹ ಬರೀ ಹೊರಗಲ್ಲ, ದೇಹಂಜಮನ ಬುದ್ಧಿಯು ತೋರಿಕೆಯೇ, ಪಂಚಭೂತವು ಸ್ಥಾವರ ಜಂಗಮವು ಎಲ್ಲವೂ ತೋರಿಕೆ. ಇದಕ್ಕೆ ನೀನೇ ಆಧಾರ, ನೀನೆಂದ್ರೆ ಯಾರು, ಪರಮಾರ್ಥವಾಗಿರುವ ಅರಿವಿನ ರೂಪದವನಾದ ನೀನು. ಸನ್ಮಾತನು ಚಿನ್ಮಾತನು ಆಗಿರ್ತಕ್ಕಂತಹ ಆತ್ಮನೇ ಈ ಜಗತ್ತಿನ ಮಾಯಾ ಜನ್ಮಕ್ಕೆ ಕಾರಣ. ಜಗತ್ತೆಂಬುದು ಮಾಯಾ ಜನ್ಮ ಅಂದ್ಬಿಟ್ರು, ಮಾಯಾ ಜನ್ಮ ಮಾಯೆ ಎಂಬ ಜನ್ಮವೋ ಮಾಯಾರೂಪವಾದ ಜನ್ಮವೋ ಮಾಯೆಯೇ ಜನ್ಮವೋ ಹೇಗಿರ್ತೀರಾ, ಮಾಯೆಯಿಂದ ಜನ್ಮ ನಾನುವ ಮಾಯೆಯೇ ಜನ್ಮ ನೋಡುವ ಮಾಯಾರೂಪವಾದ ಜನ್ಮ, ಜನ್ಮವೂ ಇಲ್ಲ ಮಾಯೆಯೂ ಇಲ್ಲ, ಅದು ತೋರಿಕೆ ಹಾಗ ನೋಡುವ. ಒಟ್ಟ ಮೇಲೆ ಸತ್ಯ ಒಂದು, ಒಂದು ಪರಮಾರ್ಥ ನಮ್ಮ ಇಂದ್ರಿಯ ದೃಷ್ಟಿಯಿಂದಲೂ ಮನಸ್ಸು ಬುದ್ಧಿಯಿಂದಲೂ ಉಪಾಧಿಯಿಂದಲೂ ಇಷ್ಟೆಲ್ಲ ವೈಶ್ವರೂಪ್ಯವಾಗಿ ತೋರುತ್ತೆ, ಅನೇಕ ರೂಪವಾಗಿ ತೋರುತ್ತೆ, ಒಂದೇ ಪರಮಾರ್ಥ ಅದು ಅಚಿಂತ್ಯ ಅದ್ಭುತ ಶಕ್ತಿ. ಅದು ಆ ಪರಮಾರ್ಥಕ್ಕೆ ಸೂರ್ಯನ ಸೃಷ್ಟಿ ಮಾಡುವ, ಪಂಚಭೂತಗಳನ್ನು ಸೃಷ್ಟಿ ಮಾಡುವ, ಸಮುದ್ರ ಬೆಟ್ಟ ನದಿ ಗುಡ್ಡನ್ನು ಸೃಷ್ಟಿ ಮಾಡುವ ಏನು ಶಕ್ತಿ ಇದೆ ಆ ಚೈತನ್ಯದಲ್ಲಿ ಅಂದ್ರೆ ಈ ಜೀವ ನೋಡಿ ಬೆರಗಾಗ್ತಾನೆ. ಈ ಪ್ರಪಂಚ ನೋಡಿ ಏನು ಒಂದೊಂದು ಅದ್ಭುತ ಈ ಜಗತ್ತಲ್ಲಿ. ಸಮುದ್ರ ನೋಡ್ತಾ ಇದ್ದೆ ನೋಡ್ತಾನೇ ಇರೋಣ ಅನ್ಸುತ್ತೆ, ಇಂಥ ಅದ್ಭುತ ಸಮುದ್ರ ಅಂತೆ. ಹಾಗೆ ಸೂರ್ಯೋದಯ ಚಂದ್ರೋದಯ ನೋಡ್ತಾ ಇದ್ದೆ, ಯೋ ಏನ್ ವಿಭೂತಿ ಎಂಥ ಅದ್ಭುತ. ಇನ್ನು ಆಕಾಶ ನೋಡ್ತಾ ಕೂಡ ಇದು ತುದಿ ಏನು, ಆ ಬುಡ ಏನು, ಎಲ್ಲಿ ಮುಗಿಯುತ್ತೆ, ಏನಾಗಿದೆ ಆಕಾಶ, ಒಂದೊಂದನ್ನು ಈ ಜೀವನಕ್ಕೆ ಅರ್ಥ ಮಾಡ್ಕೋಕ್ಕಾಗಲ್ಲ ಈ ಜಗತ್ತಲ್ಲಿ. ಡಾಕ್ಟರ್ ಹೇಳ್ತಾರೆ ಮಂಡಿಯಿಂದ ಕೆಳಕ್ಕಿರುವಂತ ಭಾಗಕ್ಕೆ ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್, ಅದನ್ನ ನೋಡುವಂತ ಡಾಕ್ಟರ್ ಬೇರೆ, ಇನ್ನು ಇದು ಬೇರೆ, ಕಿಡ್ನಿಗೆ ಬೇರೆ, ಲಿವರಿಗೆ ಬೇರೆ, ಹಾರ್ಟ್ಗೆ ಬೇರೆ, ಬ್ರೈನ್ಗೆ ಬೇರೆ, ಶುಗರ್ಗೆ ಬೇರೆ, ಬಿ ಪಿ ಏನು ಅಷ್ಟಾದ್ರೂ ಪೂರ್ತಿ ತಿಳ್ಕೊಂಡಿಲ್ಲ ಅವರು. ಇಡೀ ದೇಹ ಪೂರ್ತಿ ಗೊತ್ತಾಗಿದೆಯೋ ಅಂತ ಕೇಳಿದ್ರೆ
ಖಂಡಿತ ಗೊತ್ತಾಗಿಲ್ಲ. ಅದೆಲ್ಲ ಅನುಮಾನ, ಊಹೆ, ಅಸಂಪ್ಷನ್. ಒಂದು ಮಾಡ್ಕೊಂಡು ಹೀಗಿರ್ಬೋದು, ನಾವು ಏನ್ ಹೇಳ್ತೀವೋ ನಮ್ ಹೇಳಿಕೆ ಮೇಲೆ ಅವರು ಹೀಗಾಗಿರ್ಬೋದು ಅಂತ ತಿಳ್ಕೊಂಡು ಅವರು ಔಷಧಿ ಮಾತ್ರೆ ಕೊಡ್ಬೇಕೆ ಹೊರತು ನಮ್ದಾಗ್ತಾ ಇರೋ ಅನುಭವ ಅವ್ರಿಗೆ ಆಗಲ್ಲ. ನಮ್ಗೇನೋ ಹೊಟ್ಟೆಲ್ ಒಂದು ಥರ ಆಗ್ತಾ ಇದೆ ಡಾಕ್ಟ್ರೇ ಏನಾದ್ರೂ ಮಾಡಿ, ಥರ ಆಗ್ತಾ ಇದೆ ಅಂದ್ರ ಅಲ್ಲ, ಏನೋ ಒಂದು ಥರ ಆಗ್ತಾ ಇದೆ, ನೂಲಿದಂಗ ಆಗುತ್ತೆ, ನೋವಿದಂಗ ಆಗುತ್ತೆ, ಉರಿದ ಆಗುತ್ತೆ, ಸಂಕಟ ಆಗುತ್ತೆ. ಅಲ್ಲ ನಾಲ್ಕೈದು ಹೇಳಿದ್ರೆ ನಾನು ಹಂಗೆ ಅರ್ಥ ಮಾಡ್ಕೊಳ್ಳಲ್ಲ, ಒಂದು ಹೇಳು ಅಂತಾರೆ. ಒಂದು ಹೇಳಿದ್ರು ಕೂಡ ಡಾಕ್ಟ್ರಿಗೆ ಅರ್ಥ ಆಗಲ್ಲ. ಅಂದ್ರೆ ಯಾಕೆ ಡಾಕ್ಟ್ರಿಗೆ ಏನ್ ಅರ್ಥ ಆಗಿದೆಯೋ, ನಮ್ಗೆ ಹಾಗೆ ಇರೋ ಅನುಭವ ಅರ್ಥ ಆಗಿದೆಯೋ, ಅವ್ರಿಗೆ ಬೇರೆ ಅರ್ಥ ಆಗಿದೆಯೋ, ಇದನ್ನ ವೆರಿಫೈ ಮಾಡೋರು ಯಾರೋ? ಡಾಕ್ಟರ್ ಏನು ಅರ್ಥ ಮಾಡ್ಕೊತಾನಲ್ಲ, ಡಾಕ್ಟರ್ಗೆ ಅರ್ಥವಾಗಿದ್ದು ನಮಗಾಗಿದ್ದೇ ಅರ್ಥವಾಗಿದೆ ಅಂತ ಅರ್ಥವಾಗೋದು ಹೇಗೆ? ಅದೇ ಹಾಗೆ ನಮ್ಗೆ ಅರ್ಥವಾಗುತ್ತೆ. ಒಂದು ಊಹೆ ಮಾಡಿ ಒಂದು ಮಾತ್ರೇನೋ ಒಂದು ಇದನ್ನು ಕೊಡ್ತಾನೆ, ವಾಸಿ ಆಗಲಿಲ್ಲ ಮತ್ತೆ ನಾಳೆ ಇನ್ನೊಂದು ಚೇಂಜ್ ಮಾಡಿಕೊಡ್ತಾನೆ, ಅದ ಇನ್ನೊಂದು ಚೇಂಜ್ ಮಾಡಿಕೊಡ್ತಾನೆ. ಒಟ್ಟು ಎಕ್ಸ್ಪರಿಮೆಂಟ್ ಮಾಡೋದೇ ಹೊರತು ಯಾರಿಗೂ ಅದು ಕಾಕತೆ ಆಗಲಿ ಯಾವುದೋ ಒಂದು ಔಷಧಿ ಮಾತ್ರ ವಾಸಿ ಆಗುತ್ತೆ. ಅದು ಯಾವ ಔಷಧಿ ಮಾತ್ರ, ಅದು ಯಾವುದೋ ಪುಣ್ಯ ನಿಂದು ಸರಿ ಆ ಟೈಮಿಗೆ ಕೂರ್ಕೊಂಡ್ಬಂದು ಆ ಮಾತ್ರ ಔಷಧಿ ಅದಕ್ಕೆ ಹೊಂದ್ಕೊಂಡು ಅವಾಗ ನೋಡಿದೆ ಈ ಡಾಕ್ಟರ್ ಬುದ್ಧಿವಂತರು ಅಂತ. ಅಲ್ಲಿ ಒಳಗಿರೋ ಪರಮಾತ್ಮ ಬುದ್ಧಿ ಪ್ರೇರಕ, ಧಿಯೋ ಯೋನ ಪ್ರಚೋದಯಾತ್, ಬುದ್ಧಿ ಪ್ರೇರಕನಾದ ಭಗವಂತ ನಮಗೂ ಅವರಿಗೂ ಎಲ್ರಿಗೂ ಕೊಟ್ಟು ನಮ್ಮ ಪುಣ್ಯ ಆ ಟೈಮಿಗೆ ಕಾಕತಾಳಿಗೆ ಕೂಡ್ಕೊಂಡಿದ್ರೆ ನಮ್ಗೆ ಆಗಿದ್ದು ಕರೆಕ್ಟ್ ಅವ್ರಿಗೆ ಅರ್ಥವಾಗುವ ಹಂಗೆ ಪರಮಾತ್ಮ ಮಾಡಿ ಅದಕ್ಕೂ ಸರಿಯಾದಂಥ ಔಷಧಿ ಹೊಯ್ಯುವ ಹಾಗೆಯೂ ಮಾಡಿ ಆ ಔಷಧಿಯನ್ನು ನಾವು ತೆಗೆದುಕೊಳ್ಳುವಂತ ಪ್ರೇರಣೆ ಕೊಟ್ಟು ಅದರಿಂದ ನಮಗೆ ಏನಿದು ಇದು ಇಡೀ ವ್ಯವಹಾರದ ಪೂರ್ತಿ ನಂಬಿಕೆ ಮೇಲೆ ನಡೀತಾ ಇರೋದು. ಪೂರ್ತಿ ನಂಬಿಕೆಯ ನಂಬಿಕೆ ಅದು ಸೈನ್ಸ್ ಅಂತ ಅಲ್ಲ, 100% ಇದು ಮೋಸ ಆಯ್ತು. ಯಾವ ಸೈನ್ಸು ಇಲ್ಲ ಜಗತ್ತಲ್ಲಿ, ಸೈನ್ಸ್ ಒಂದೇ ಯಾವುದು ವೇದಾಂತ, ಒಂದೇ ಸೈನ್ಸ್ ಆಫ್ ರಿಯಾಲಿಟಿ, ಸತ್ಯದ ಒಂದು ವಿಜ್ಞಾನ ವೇದಾಂತ ಒಂದೇ, ಬಾಕಿ ಇದೆಲ್ಲ ಅಸಂಪ್ಷನ್ನು, ಬರೀ ಊಹೆ, ಕಲ್ಪನೆ, ಭಾವನೆ, ಶ್ರದ್ಧೆ ಅಷ್ಟು, ನಂಬಿಕೆ. ಹೀಗೆ ಜಗತ್ತೆಂಬ ಕಾರ್ಯವು ತೋರಿಬರುತ್ತಿದ್ದು ಮಾಯಾವಿಯಾಗಿರುವ ಪರಮಾರ್ಥ ಸಂತನಾದ ಆತ್ಮನನ್ನ ಜಗಜ್ಜನ್ಮಾದಿಗಳ ಆಸ್ಪದನಾಗಿರ್ತಕ್ಕದ್ದನ್ನ ಈ ಜಗತ್ತು ನಮ್ಗೆ ಟೀಚ್ ಮಾಡ್ತಾ ಇದೆ ಅಂತೆ. ನೋಡು ಇದು ನನ್ನ ನೋಡ್ತಿದೀಯಲ್ಲ, ಇದನ್ನ ಏನ್ ಅರ್ಥ ಗೊತ್ತಾ, ನೀನಿದೀಯಾ ಅಂತ ಗೊತ್ತಾಗತ್ತೆ. ನಿನಗೆ ರೂಪ ಕಾಣ್ತಾ ಇದೆ ಅಂದ್ರೆ ಅರ್ಥ ಏನು ಹೇಳು? ನಿನ್ ಕಣ್ಣಿದೆ ಅಂತ ಅರ್ಥ. ಹಾಗೆ ಜಗತ್ ಕಾಣ್ತಾ ಇದೆ ಅಂದ್ರೆ ಅರ್ಥ ಏನು? ಜಗತ್ತನ್ನ ನೋಡುವವನಾಗಿದೆಯಾ ನೀನು, ನೋಡುವ ಅರಿವಿನ ಸ್ವರೂಪದವನು ಅನ್ನೋದನ್ನ ಜಗತ್ತೇ ನಿಮ್ಗೆ ಉಪದೇಶ ಮಾಡ್ತಾ ಇದೆ ಅಂತ ಇದ್ದಾರೆ. ಜಗ ಕಾರ್ಯದಿಂದ ಕಾರಣವನ್ನು ಊಹೆ ಮಾಡೋದು, ನಿಮ್ಗೆ ಕಾರಣವನ್ನು ನೇರವಾಗಿ ಅರಿಯಕ್ಕಾಗದೆ ಇದ್ದಾಗ, ತನ್ನಂತ ತಾನು ಅರಿಯಕ್ಕಾಗದೆ ಇದ್ದಾಗ ಅರಿಸಿಕೊಂಡ ಪದಾರ್ಥ ಕಡೆಯಿಂದ ಅರಿಯುತ್ತಿರುವ ಆಚರನ್ನು ಅರಿಯೋಕ್ ಹೋಗೋದು. ಯಸ್ಮಾತ್ ಇವಾಗ ಶ್ಲೋಕಕ್ಕೆ ಅರ್ಥ, ಸತೋ ಹಿ ವಿದ್ಯಮಾನಾತ್ ಕಾರಣ, ಪಂಚಮಿ ತೋರಿಸ್ತಾ ಇದ್ದಾರೆ ಸತಃ ಅನ್ನೋದು ಭಾಷಿಕಾರರು. ಸತಃ ಅನ್ನೋದು ಪಂಚಮಿನಿಗೆ ವಿದ್ಯಮಾನಾತ್ ಕಾರಣಾತ್ ಮಾಯಾ ನಿರ್ಮಿತಸ್ಯ ಹಸ್ತ್ಯಾದಿ ಕಾರ್ಯಸ್ಯೇವ ಜಗಜ್ಜನ್ಮ ಯುಜ್ಯತೆ. ಸತ್ತಿನಿಂದ ಅಂದ್ರೆ ಇರುವಂತಹ ಕಾರಣದಿಂದ ಅಂತ ಅರ್ಥ, ಸತ್ ಶಬ್ದಕ್ಕೆ ಇರುವ ಅಂತ ಅರ್ಥ. ಇರುವ ಕಾರಣದಿಂದ ಅದು ಮಾಯಾ ನಿರ್ಮಿತವಾದ ಆನೆಯೇ ಮುಂತಾದ ಕಾರ್ಯದಂತೆಯೇ ಜಗತ್ತೆಂಬ ಜಗತ್ತೆಂಬುದರ ಜನ್ಮವಾಗತ್ತೆ. ಅಲ್ಲಿ ಜನ್ಮವಾಗತ್ತೆ ಅನ್ಬೋದು, ಜಗತ್ತೆಂಬುದು ತೋರತ್ತೆ, ಹುಟ್ಟತ್ತೇನ್ಬೇಡ್ರಿ, ಹುಟ್ಟತ್ತೆ ಅನ್ಬಿಟ್ಟು ರಗಳೆ ಅದು ಎಲ್ಲಿ ಹೇಳ್ಕೊಂಡು ಹೋಗ್ಬಿಡತ್ತೆ. ಹುಟ್ಟಿಲ್ಲ, ಹುಟ್ಟಲ್ಲ, ಆ ಮಾಯಾಸ್ಪದ ಮಾಯೆಗೆ ಆಸ್ಪದನಾದ ಸದ್ರೂಪನಾದ ಆತ್ಮನಿಂದ ಸ್ಟ್ರೆಸ್ ಮಾಡು, ಅದಕ್ಕೆ ಒತ್ತು ಕೊಡು, ಅವಧಾರಣೆ ಮಾಡು, ಅದಕ್ಕೆ ಒತ್ತು ಕೊಡು. ಆತ್ಮನಿಂದ ತೋರತ್ತೆ, ಕಾಣುತ್ತೆ, ಏನ್ ಮಾಡ್ತಾರೆ ಆತ್ಮನ ಆತ್ಮವನ್ನು ಅರಿದೇ ಇದ್ದಾಗ ಏನ್ ಮಾಡ್ಕಲ್ಲ. ಅದು ಒಂದಿತ್ತು ಇವಾಗ 3D 4D ಇದಲ್ಲ ಫೋಟೋಗಳು, ಹೀಗೆ ನೋಡಿದಂತ ಕಡೆ ಹೀಗೆ ನೋಡಿದ್ರೆ ಒಂದೊಂದು ಆ್ಯಂಗಲ್ ಒಂದೊಂದು ತರ ಕಾಣ್ತಾ ಇರತ್ತೆ. ಅದು ಯಾವ ಫೋಟೋ ಹಿಂಗೆ ಕೇಳಿದ್ರೆ ಒಂದೇ ಫೋಟೋ 3D ಒಂಥರ, 2D ಒಂಥರ, 4D ಕಾಣ್ತಾ ಇರುತ್ತೆ. ನಿಜವಾಗಿ ಯಾವ ಫೋಟೋ ಅದು? ಇವ್ರೆ ಸಾಯಿಬಾಬಾ ತೋರಿಸ್ತಾರೆ, ಇವ್ರೆ ರಾಮನ್ ತೋರಿಸ್ತಾರೆ, ಇವ್ರೆ ಕೃಷ್ಣನ್ ತೋರಿಸ್ತಾರೆ, ಇವ್ರೆ ಹೂ ಗಿಡ ತೋರಿಸ್ತಾರೆ, ಏನೇನೋ ತೋರಿಸ್ತಾರೆ ಒಂದೇ ಫೋಟೋದಲ್ಲ. ಹೆಂಗಿದೆ ಮಾಯೆ ಅಂತಂದ್ರೆ ಹಾಗೆ ಒಂದೇ ಪರಮಾರ್ಥ. ಹೆಂಗೆ ನೋಡ್ತೀಯೋ, ಕಣ್ಣಿಂದ ನೋಡಿದ್ರೆ ರೂಪ ಪ್ರಪಂಚ ತೋರ್ತಾನೆ, ಕಿವಿಯಿಂದ ನೋಡಿದ್ಯೋ ಶಬ್ದ ಪ್ರಪಂಚ ತೋರ್ತಾನೆ, ಹಾಗೆ ಮೂಗಿನ ನೋಡಿದ ವಾಸನಾಗಿ ರುಚಿಯಾಗಿ, ಮನಸ್ಸಿನ ನೋಡಿದ ವಾಸನಾಮಯವಾಗಿ ಎಲ್ಲ ನೋಡ್ತಾನೆ. ಅನುಭವದಿಂದ ಅಂದ್ಕೊಂಡು ನೋಡಿದ್ಯೋ ಚೈತನ್ಯ ಸಾಗರ, ಏನ್ ಬೇರೆ ಇಲ್ಲ.
ಅಂದ್ರೆ ಜಗಜ್ಜನ್ಮ ಮಾಯೆಯ ಜಗಜ್ಜನ್ಮ ಯುಜ್ಯತೆ, ಮಾಯೆಯಿಂದಲೇ ಸತ್ಯೆಂಬ ಕಾರಣದಿಂದಲೇ ಮಾಯಾ ನಿರ್ಮಿತವಾದ ಆನೆಯಂತೆಯೇ ಜಗಜ್ಜನ್ಮ ಹೊಂದತ್ತೆ. ನ ಅಸತಃ ಕಾರಣ, ಅದು ಅದಿಲ್ಲ ಅನ್ನಕ್ಕೆ ಇದರಿಂದ ಅಂದ್ರು, ಇದರಿಂದ ಆಗತ್ತೆ ಅನ್ನಕ್ಕಲ್ಲ. ಇವರು ತಾರ್ಕಿಕರು ವೈಶೇಷಿಕರು ಅದರಲ್ಲಿ ಎರಡು ತರಹ, ಕಣಾದರು ನೈಯಾಯಿಕರು ಮತ್ತೆ ಬೌದ್ಧರು, ಅವರೆಲ್ಲರೂ ಇಲ್ಲದ್ರಿಂದ ಹುಟ್ಟತ್ತೆ ಅಂತಾರೆ. ಸಾಂಖ್ಯರು ಮೀಮಾಂಸಕರು ಬೇರೆ ವಾದಿಗಳು ಇರೋದನ್ನ ಹುಟ್ಟತ್ತೆ ಅಂತಾರೆ. ಡೌಟ್ ಡೌಟ್ ಇದೆ ಗುರುಗಳ ನನಗೆ, ರಮೇಶ್ ಡೌಟ್ ಇದೆ. ಅದ ನೀವು ಆಗ್ಲೇ ಹೇಳಿದ್ರಿ ಸೈನ್ಸ್ ಬಂದು ಎಲ್ಲ ಇದಂತ, ಸೊ ಅದನ್ನ ಬಂದು ಯಾವ ರೀತಿ ಜಸ್ಟಿಫೈ ಮಾಡ್ತೀರಾ ಗುರುಗಳೇ? ಸೈನ್ಸ್ ಇಲ್ಲ ಅಂತ ಹೇಳಿದ್ರಿ ಒಂದು ಒಂದು ಇದರಲ್ಲಿ, ಸೈನ್ಸ್ ಅಂತ ಏನು ವಿಜ್ಞಾನಿಗಳು ಹೇಳ್ತಿದ್ದಾರೆ ಅದೆಲ್ಲವೂ ಅದಂಶನ್ನೇ ಹೊರತು ಅದ್ ಯಾರಿಗೂ ಅಪ್ರೂವ್ ಆಗೋದು. ಇವಾಗ ಸೂರ್ಯನಲ್ಲಿ ಇಷ್ಟು ಉಷ್ಣ ಅಂತಂತಾರೆ, ಏನ್ ಟೆಂಪರೇಚರ್ ನೋಡಿದಾರ ಸೈನ್ಸ್ ಅಲ್ಲೇ? ಸೂರ್ಯನಲ್ಲಿ ಇಷ್ಟು ಉಷ್ಣ ಇದೆ ಅಂತ ಹೇಳಿ ಅದು ನೋಡಕ್ಕಾಗತ್ತಾ? ಅದು ನಮ್ ದೇಹದಲ್ಲಿ ಇಷ್ಟು ರೀತಿ ಇದೆ ಅಂತ ಏನೋ ಒಂದು ಅವ್ರು ಹೇಳ್ತಾರೆ. ಒಂದ್ 2 ನಿಮಿಷ ಕಳಸಾಗತ್ತೆ, 3 ನಿಮಿಷ ಕಳಸಾಗತ್ತೆ, ಮ್ಯಾಕ್ಸಿಮಮ್ 5 ನಿಮಿಷ ಅಂತಾರೆ. ಅದೇನು ಅದಕ್ಕೆ ಇದೆಯಾ ಸ್ಕೇಲ್ ಇದೆಯಾ ಏನು ಹೇಳಿ? ನಿಮ್ಮ ಆರೋಗ್ಯದ ಬಗ್ಗೆ ಸೈನ್ಸ್ ಓದ್ದವ್ರೆ 10 ಜನ ಡಾಕ್ಟ್ರು, ನಿಮ್ಮ ಅನಾರೋಗ್ಯ ಅಂತ ಹೋಗಿ ಬೇರೆ ಬೇರೆ ಟೈಮ್ ಡಾಕ್ಟರ್ ಹೋಗಿ, 10 ಜನ 10 ಒಪಿನಿಯನ್ ಕೊಡ್ತಾರೆ. ಯಾವ ಡಾಕ್ಟರ್ ನಂಬ್ತೀರ ನೀವು? ಎಲ್ಲರೂ ಸೈನ್ಸ್, ಎಲ್ಲರೂ ಡಾಕ್ಟ್ರೇ, ಎಲ್ಲರೂ MD ಮಾಡಿದವರೆ, 10-20 ವರ್ಷ ಸರ್ವಿಸ್ ಇರೋರೆ. ಒಬ್ರು ಕೊಟ್ಟರು ಮಾತ್ರ ಒಬ್ರು ಬೈತಾರೆ, ಈ ಮಾತ್ರ ಕೊಟ್ಟರು ನಿಮಗೆ, ಯಾರು ಕೊಟ್ಟರು ಇದನ್ನ, ಈ ತಗೋಬೇಡಿ ಅಂತ ಬೈತಾರೆ. ಇನ್ನೊಬ್ರು ಹೋಗಿ ಇನ್ನೊಬ್ಬರ ತಗೊಳ್ತಾರೆ, ಅವ್ರ ಹೋಗಿ ಈ ಮಾತ್ರ ಬೈತಾರೆ. ಯಾರು ನಾವು ಸರಿ ನೋಡ ಡಾಕ್ಟರ್ಗಳಲ್ಲಿ? ಡಾಕ್ಟರ್ಗಳಲ್ಲಿ ಐಕ್ಯಮತ್ಯ ಇಲ್ಲ, ಈ ಇದರಲ್ಲಿಯೇ ಅಭಿಪ್ರಾಯ ಇಲ್ಲ. ಆಮೇಲೆ ಎಲ್ಲ ಊಹೆಯಿಂದ ಅನುಮಾನ ಮಾಡಿದ್ರಿಂದ ಊಹೆ ಯಾವತ್ತು ಸ್ಟ್ಯಾಂಡ್ ಆಗಲ್ಲ, ಅನುಭವ ಸ್ಟ್ಯಾಂಡ್ ಆಗೋದು. ಇದೆಲ್ಲ ಇನ್ನೊಬ್ಬರ ಅನುಭವ ಅನ್ನೋದು ಏನ್ ಮಾಡಿದ್ರು ಆಗಲ್ಲ. ಅವ್ರ ನಿದ್ದೆಯನ್ನು ಕನಸನ್ನು ಇನ್ನೊಬ್ಬರನ್ನು ನೋಡ್ತಾರೆ ಹೊರತು ಅವ್ರದ್ದನ್ನು ನೋಡ್ಕೊಳ್ಳಲ್ಲ. ಆರೋಗ್ಯ ಇತ್ಯಾದಿ ವಿಚಾರವನ್ನು ಮರಳು ನೋಡಿ ಇನ್ನೊಬ್ಬರದ ಎಕ್ಸ್ಪ್ಲೇನ್ ಮಾಡ್ತಾರೆ ಹೊರತು ತಮಗಾಗಿದ್ದಕ್ಕೆ ತಾವು ಹೇಳ್ಬಹುದು, ಇನ್ನೊಬ್ಬರದಕ್ಕೆ ಅಂತ ಹೇಳ್ತಾರೆ ಅವರು. ಏನದು ಅದು ಸರಿಯಾಗ್ತಾಗಿದೆ ಅನ್ನೋದೇನಿದೆ ಅದನ್ನ ಕಾಕತ ಅಳಿಯವೇ ಹೊರತು ಡಾಕ್ಟರ್ಗಳ ಕಾರಣ ಇನ್ಯಾವುದು ಕಾರಣ ಅಲ್ಲ. ನಿಮಗೆ ಇದಾಗ್ಬೋದು ಡಾಕ್ಟ್ರು ಒಂದು ಅನೇಕ ಪಾರ್ಟ್ ಒಂದು ಭಾಗ ಅಂತ ಅನ್ಕೋಬಹುದು. ಕರ್ಮ ಕಾರಣ, ಕಾಲ ಕಾರಣ, ದೈವ ಕಾರಣ, ದೇಶ ಕಾರಣ, ಡಾಕ್ಟ್ರು ಕಾರಣ ಆಗ್ಬಹುದು, ಯಾವುದು ಅಂತ ಇದು ಮಾಡಕ್ಕೆ ಆಗಲ್ಲ ಗುರುಗಳೇ. ಈಗ ನಾವು ನಮ್ಮ ಈ ಸೈನ್ಸ್ ಅಲ್ಲಿ ಈ ಥಿಯರಿ ಆಫ್ ಎವಲ್ಯೂಷನ್ ಅಂತ ಒಂದು ಇದು ಇದು ಅಂದ್ರೆ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕಲ್ತಿದೀವಿ. ಥಿಯರಿ ಆಫ್ ಎವಲ್ಯೂಷನ್ ಅಂತ ಡಾರ್ವಿನ್ ಅನ್ನೋ ಒಬ್ಬರು ಇವರು ಸೈಂಟಿಸ್ಟ್ ಅಂದ್ರೆ ನಾವೆಲ್ಲ ಬಂದಿದ್ದು ನಮ್ಮ ಮೀನ್ ಅಂದ್ರೆ ಈ ಪೂರ್ವಜ್ಞರಿಂದ. ಸೊ ಅದು ಬಂದು ಈ ವೇದಿಕ್ ಸೈನ್ಸ್ ಬಂದು ಯಾವ ತರ ಅಲ್ಲಪ್ಪ ಡಾರ್ವಿನ್ ಅಲ್ಲ, ನಮ್ಮ ಅಜ್ಜ ಹುಟ್ಟಿದ್ದೆ ನಮ್ಮ ಅನುಭವ ಇಲ್ಲ, ನಮ್ಮ ಅಪ್ಪ ಹುಟ್ಟಿದ್ದೆ ಅನುಭವ ಇಲ್ಲ, ನಾವು ಹುಟ್ಟಿದ್ದೆ ಅನುಭವ ಇಲ್ಲ, ಈ ಮಂಗನ್ನ ಹುಟ್ಟಿದ ಅನುಭವ ಇದೆ ನಿಮ್ಗೆ? ಏನ್ ಹೇಳ್ತಿದ್ದೆ, ನೀ ಹುಟ್ಟಿದ್ದ ಅನುಭವ ಇದೆ ನಿಮ್ಗೆ? ನೀ ಹುಟ್ಟಿದ್ದೆ ನಿಮ್ಗೆ ಅನುಭವ ಇದೆ ಮೇಲೆ ಮಂಗನ್ನ ಹುಟ್ಟಿದ್ದು ಏನ್ ಅರ್ಥ? ಮಂಗ ಹೇಳ್ಬೇಕು, ಒಬ್ಬ ಕೇಳ್ದಂತೆ ಹುಡುಗ, ಅಪ್ಪ ಅಪ್ಪ ಇವತ್ತು ಸ್ಕೂಲಲ್ಲಿ ನಮ್ಮ ಮೇಷ್ಟ್ರು ಮಂಗನಿಂದ ನಾವೆಲ್ಲ ಬಂದಿರೋದು ಅಂತ ಈ ರೀತಿ ಪಾಠ ಮಾಡಿದ್ರಪ್ಪ, ಹೌದನಪ್ಪ ಅಂತ ಕೇಳ್ದ. ಏನಪ್ಪ, ನಮ್ ತಂದೆ ಅಜ್ಜ ಮುತ್ತಜ್ಜ ಯಾರು ಮಂಗನ ಕಾಣಿಲ್ಲ, ನಿಮ್ ತಾಯಿ ಹತ್ರ ಹೋಗಿ ಕೇಳು ಯಾರು ಇದ್ದೇ ಇರಬಹುದು ಅಂತ ಅಪ್ಪ ಉತ್ತರ ಕೊಟ್ಟರು. ಯಾಕಂದ್ರೆ ಈಗ ಪ್ರಶ್ನೆ ಮಾಡ್ಬೇಕಾದ್ರೆ ನಿಮ್ ತಾಯಿ ಕಡೆಯಲ್ಲಿ ಯಾರೋ ಇದ್ದು ಇರಬಹುದು, ನನ್ ಕಡೆಯಲ್ಲಂತೂ ಇಲ್ಲಪ್ಪ ಅಂತ ಅಂದಂತಪ್ಪ. ಏನ್ ಮಂಗನ ಹುಚ್ಚ ಅದ, ಯಾವ ಜಾತಿನೂ ಯಾವ ಜಾತಿ ಹುಟ್ಟಲ್ಲ, ಅದನ್ನೇ ಜಾತಿ ಅದನ್ನೇ, ಇನ್ನೊಂದ್ ಜಾತಿ ಆಗ್ಬೇಕಂತ ಆ ಜಾತಿ ಹುಟ್ಟೋದೇ ಇಲ್ಲ, ಸಾಧ್ಯವೇ ಇಲ್ಲ. ಗುರುಗಳೇ ಇದು ಇದು ಇಂತ ಜಗಳ ಬಂದು ಇದು ಸೈಂಟಿಸ್ಟ್ ಗಳು ಮತ್ತೆ ಐ ಮೀನ್ ಅದೇ ಇವ್ರಿಗೂ ಒಂದು ಇದ್ದೇ ಇದೆ ಜಗಳ ಇದೆ ಯಾವಾಗಿಂದ. ಯಾವಾಗ ಜಗಳ ಇದೆ ಅಂತ ಆಯ್ತು ಅದೇ ಹೇಳತ್ತೆ ಇದು ಸೈನ್ಸ್ ಅಲ್ಲ ಅಂತ. ಅನುಭವ ಆದ್ರೆ ಸೈನ್ಸ್ ಆಗಲ್ಲ, ಇದು ಜಗಳ ಆಗಲ್ಲ. ಇದು ಹಸಿವು ಒಂದೇ, ಬಿಸಿ ಇದೆ ಬೆಂಕಿ ಬಿಸಿ, ಯಾರು ಜಗಳ ಮಾಡಲ್ಲ, ಬೆಂಕಿ ಬಿಸಿ ಎಲ್ಲರೂ ಒಪ್ಕೊಳ್ತಾರೆ. ಹಾಗೆ ಸಕ್ಕರೆ ಸಿಹಿ ಯಾರು ವಾದ ಮಾಡಲ್ಲ. ವಾದ ಮಾಡಿದ್ರು ಅಂದ್ರೆ ಅದ್ರ ಬಗ್ಗೆ ಏಕಾಭಿಪ್ರಾಯ ಇಲ್ಲ ಅಂತ ಅರ್ಥ, ಅನುಭವ ಇಲ್ಲ ಅಂತ ಅರ್ಥ. ಅದೇ ಹೇಳುತ್ತೆ ವಾದ ಮಾಡೋದು ಅನ್ನೋದೇ ಹೇಳುತ್ತೆ ಇದು ಅನುಭವ ಅಲ್ಲ, ಬರೀ ಲಾಜಿಕ್ ಬರೀ ತರ್ಕ. ಇರ್ಲಿ,
ಅಸತ್ಯ ನಾವು ತತ್ವತಃ ಏವ ಆತ್ಮನಃ ಜನ್ಮ ಯುಜ್ಯತೆ. ಅಷ್ಟೇ, ಇದು ನಿಜವಾಗಿಯೇ ಆತ್ಮದಿಂದ ಜನ್ಮ ಅಂತ ಹೊಂದಲ್ಲ, ಬೇಕಾದ್ರೆ ಸುಳ್ಳು ಸುಳ್ಳಾಗಿ ಮಾಯಾವಿಯಿಂದ ಮಾಯೆ ಹುಟ್ಟು ಹಾಗೇನೆ ಆ ಪರಮಾರ್ಥ ಸತ್ತಾದ ಆತ್ಮನಿಂದ ಈ ಮಾಯಾರೂಪವಾದಂತಹ ಜಗತ್ತು ತೋರತ್ತೆ ಅನ್ಬೇಕಾದ್ರೆ ಹೇಳ್ಬೋದು. ಮಾಯಾರೂಪ ಜಗತ್ ತೋರತ್ತೆ ಅನ್ಬೇಕು. ಜಗತ್ ನಿಜವಾಗಿ ಬಂದಿಲ್ಲ, ಜಗತ್ ನಿಜವಾಗಿ ಇಲ್ಲ, ಜಗತ್ ಎಂಬುದು ಅದು ಕಲ್ಪಿತವಾದ ಪದಾರ್ಥ. ಆ ಜಾ ತೆಗೆದ್ಬಿಟ್ರೆ ಅದನ್ನ ಗತ್ ಮಾಡಲ್ಲ. ಆ ಜಗತ್ತಿನ ಜಾ ಇದೆಯಲ್ಲ ಹುಟ್ಟಿದೆ ಅನ್ನೋ ಭಾವ ಹಠ, ಅದನ್ನ ಅದು ಗತ್ ಮಾಡ್ತಾ ಇದೆ. ನಾನು ಇದೀನಿ ನಾನು ಇದೀನಿ ಅಂತ ಇದೆ. ಅದ್ರ ಜತ್ತ ತೆಗೆದ್ಬಿಡಿ, ಇನ್ನು ಅದ ಗತ್ತು ಹೊರಟೋಗ್ಬಿಡುತ್ತೆ. ಅದು ಗತ್ತಿರೋದು ಅದಕ್ಕೆ ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ. ಸತಃ ವಿದ್ಯಮಾನಸ್ಯ ವಸ್ತುನಃ ಷಷ್ಠಿ ಇವಾಗ ರಜ್ವಾದೇಹೇ ಸರ್ಪಾಧಿಪತ್ ಮಾಯಾ ಜನ್ಮ ಯುಜ್ಯತೆ ತತ್ವತಃ ಯಥಾ ತಥಾ ಅಗ್ರಾಹ್ಯಸ್ಯಾಪಿ ಸತ ಏವ ಆತ್ಮನಃ ರಜ್ಜುಸರ್ಪವತ್ ಜಗದ್ರೂಪೇಣ ಮಾಯಾ ಜನ್ಮ ಯುಜ್ಯತೆ ನತು ತತ್ವತ ಏವ ಅಜಸ್ಯ ಆತ್ಮನಃ ಜನ್ಮ. ಒಳ್ಳೇ, ಚೇಂಜ್ ಮಾಡಕ್ ಆಗದೇ ಇರುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ, ಬದಲಾವಣೆ ಮಾಡಕ್ಕೆ ಆಗ್ಬಾರ್ದು. ಅಥ ಎರಡನೇ ಅರ್ಥ, ಮೊದಲು ಪಂಚಮಿ ಭಕ್ತಿ ಬಿಟ್ಟು ಸತ್ತಿನಿಂದ ಮಾಡಿದ್ರು, ಇವಾಗ ಸತ್ತಿಗೆ ನಿಮಿತ್ತ ಕಾರಣ ಮಾಡಿದ್ರು, ಇವಾಗ ಉಪಾದಾನ ಕಾರಣ. ಸತ್ತನ್ನೇ ಜಗತ್ತು ಅಂತಿದ್ದೀರಾ ಕಣ್ರಿ, ಸತ್ಯ ಜಗತ್ತಾಗಿ ತೋರ್ತಿರೋದು. ಸತಃ ವಿದ್ಯಮಾನಸ್ಯ ವಸ್ತುನಃ ಇರುವಂತಹ ಪರಮಾರ್ಥವಾಗಿರೋ ವಸ್ತು ಹೇಗೆ ಹಗ್ಗವೇ ಹಾವಾಗಿ ತೋರುತ್ತೋ, ಹಗ್ಗದಿಂದ ಹಾವು ಬಂದಿಲ್ಲ, ಹಗ್ಗವನ್ನ ಸರಿಯಾಗಿ ಅರಿದೇ ಇದ್ದಾಗ ನಸುಗತ್ತಲೆಯಲ್ಲಿ ತಪ್ಪಿರಬೇಕೆಯಿಂದ ಹಾವಾಗಿ ತೋರಿಸ್ತೋ, ಹಾಗೆ ಪರಮಾರ್ಥ ವಸ್ತುವು ಇರುವ ಹಾಗೆ ನೀವು ಇರುವ ಹಾಗೆ ಅರಿದೇ ಇದ್ದಾಗ ಅದು ಉಪಾಧಿಯಿಂದ ನೋಡಿದ್ದಾದಾಗ ಅದೇ ಜಗತ್ತಾಗಿ ತೋರುತ್ತೆ. ಅವಾಗ ಏನಾಯ್ತು, ಹಗ್ಗ ಹಾವುದು ಹೇಗಲ್ಲ ಎರಡಿಲ್ವೋ, ಪರಮಾರ್ಥ ಸತ್ತು ಜಗತ್ತು ಎರಡಲ್ಲ, ಎರಡಿಲ್ಲ ಅಲ್ಲಿ. ಪರಮಾರ್ಥವಾದ ಸತ್ತೇ ಎಂದೆಂದಿಗೂ ಬದಲಾವಣೆ ಆಗದಿರೋ ಪರಬ್ರಹ್ಮವೇ, ಅದು ಮಾಯಿಂದ ಹುಟ್ಟತ್ತೇನೆ, ಮಾಯಿಂದ ತೋರ್ಕೊಳತ್ತೆ ಅನ್ನೋದು ಹೊಂದತ್ತೆ, ಹೊರತು ನಿಜವಾಗಿ ಹುಟ್ಟತ್ತೆ ಉಂಟಾಗತ್ತೆ ಅನ್ನೋದು ಹೊಂದಲ್ಲ. ಯಾಕೆಂದ್ರೆ ಯಾವಾಗಲೂ ಅಗ್ರಾಹ್ಯ, ಅದು ಯಾವ ಕಾರಣಕ್ಕೂ ಗೋಚರವಲ್ಲ, ಯಾವ ಪ್ರಮಾಣಕ್ಕೂ ಗೋಚರವಲ್ಲ. ಹಾಗೆ ಇದ್ದುಕೊಂಡ ಆತ್ಮನಿಂದ ರಜ್ಜುವಿನಿಂದ ಸರ್ಪ ಬರುವ ಹಾಗೇನೆ ಜಗದ್ರೂಪೇಣ ಆಭಾತಿ, ಜಗದ್ರೂಪೇಣ ಯುಜ್ಯತಿ ಮಾಯಾ ಜಗದ್ರೂಪವಾಗಿ ತೋರ್ಕೊಳತ್ತೆ. ಅಂದ್ರೆ ಪರಮಾರ್ಥ ಜಗದ್ರೂಪವಾಗಿ ತೋರುತ್ತೆ ಅಂದ್ರೆ ಪರಮಾರ್ಥದಲ್ಲಿ ನಾವು ಮುಳುಗಿದೀವಿ ಅಂದ್ರೆ ಏನ್ ಜಗತ್ ತೋರ ಕಾಣ ಇಲ್ಲ, ಹಗ್ಗದಲ್ಲಿ ನೋಡ್ತಾ ಇದ್ದ ಹಾವು ಕಾಣಲ್ಲ. ಅಷ್ಟೇ, ಹಗ್ಗದಲ್ಲಿ ಹಾವು ತೋರ್ತಾ ಇದೆ ಅಂದ್ರೆ ಹಗ್ಗ ಮರೆ ಮಾಚಿಕೊಂಡು ಹಾವನ್ನು ಕಲ್ಪಿಸಿಕೊಂಡು ಹಾವಿದೆ ಅಂತ ಹೆದರ್ಕೊಂಡು ಓಡೋದಕ್ಕೋ ನಡ್ಕೋದಕ್ಕೋ ಶುರು ಮಾಡ್ತಿದ್ದಾನೆ. ಹಗ್ಗವನ್ನೇ ಕಂಡ ಅಂದ್ರೆ ಅದೇ ಮಹಿಮೆ ಆಗ್ಬಿಡುತ್ತೆ. ನೀವು ಎಪ್ಪ ಏನ್ ಮರ ಈ ಹಗ್ಗ ಹೆಂಗ್ ಕಳ್ತು ನೋಡು ಅಂತ ಸಂತೋಷಕ್ಕೆ ಕಾರಣ ಆಗುತ್ತೆ, ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ಯಾವ ಜಗತ್ತು ಭಯಕ್ಕೆ ದುಃಖಕ್ಕೆ ಕಷ್ಟಕ್ಕೆ ಅನರ್ಥಕ್ಕೆ ಕಾರಣವಾಗ್ತಾ ಇದೆಯೋ ಅದೇ ಜಗತ್ತು ಆತ್ಮರೂಪದಿಂದ ಕಂಡದ್ದಾದ್ರೆ ವಿಭೂತಿ ಆಗ್ಬಿಡುತ್ತೆ. ಓ ನನ್ನದೇ ವಿಭೂತಿ, ಹಾ ಕಾಲಾಕಾಶವು ನಾನ್ ಮೇನ್, ಕಾಲಾಕಾಶದಳು ನಾನ್ ಅಂತ ಸ್ವಾಮಿ ಮಾಡಿದ್ರೆ ಕಾಲಾಕಾಶವು ನಾನೇ, ಕಾಲಾಕಾಶದಲ್ಲೂ ನಾನೇ, ಕಾಲಾಕಾಶದಲ್ಲಿ ಮೀರಿದ ಪರತತ್ವವೂ ನಾನೇ, ಎಲ್ಲವೂ ನಾನಾಗಿ ತೋರಿಸೋದು. ನನ್ ಬಿಟ್ಟು ಯಾವುದಕ್ಕೂ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ಲ. ಹೇಗೆ ಮಣ್ಣು ಬಿಟ್ಟು ಗಡಿಗೆ ತೋರಲ್ವೋ, ನನ್ನ ಬಿಟ್ಟು ಜಗತ್ ತೋರಲ್ಲ. ನಾನು ಡಿಸ್ಕನೆಕ್ಟ್ ಆದೆ ಪ್ರಪಂಚ ತೋರಿಸಿ ತೋರಿಸು ನೋಡೋಣ ತಾಕತ್ತಿದ್ರೆ. ಓಹ್ ನೀನ್ ಇದೆ ನಾಯಿ ಬಗ್ಗೆ ದೇವಲೋಕ ಹಾಳಾಯ್ತು ಅಂತಿದೆ, ನೀವು ಇದೆ ಅಂದ್ರೆ ಜಗತ್ತು ಇರಲ್ವೋ, ಬೇಕಾದ್ರೆ ನೀನ್ ಸಾಯಿ ನಾವ್ ಇದ್ದೇ ಇರ್ತೀವಿ ಅಂತ. ಅಲ್ಲ ಕಡೆ ನಾ ಸಾಯ್ಬೇಕಾಗಿಲ್ಲ, ನಾನು ಅರಿವನ್ ಡಿಸ್ಕನೆಕ್ಟ್ ಮಾಡಿದಾಗ ನೀನು ಇರಲ್ಲ, ನಾನೇ ಸಾಯ್ಬೇಕು. ಸಾಯೋದು ಸಾಯದೇ ಇದ್ದವಂಗೆ ಸಾಯು ಅಂತ ಅಂತೀಯ, ಸಾಯೋದು ಅಂತ ದೇಹಕ್ಕೆ ಹೇಳ್ಬೇಕಷ್ಟೇ. ನನ್ನ ಅರಿವು ನನ್ನ ನಿದ್ದೆ ಹೋದ್ರೆ ಸಾಕಪ್ಪ, ಎಚ್ಚರವೂ ಇಲ್ಲ, ಕನಸು ಇಲ್ಲ, ಪ್ರಪಂಚವೂ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಕಾರ್ಯ ಇಲ್ಲ, ದೇಶ ಇಲ್ಲ, ಏನೂ ಇಲ್ಲ. ಹಾಗೆ ಇದೇನು ಅರಿವೆ ಪ್ರಮಾಣವಾದಾಗ ಅರಿವು ಡಿಸ್ಕನೆಕ್ಟ್ ಇದಾಯ್ತು, ವಿಡ್ರಾ ಆಯ್ತು, ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಇಲ್ಲ, ಅದು ನಾವು ಹೆದರ್ಕೊಂಡ್ಬಿಡ್ತೀವಿ. ನಾವು ನಿದ್ದೆ ಮಾಡ್ತಾ ಇದ್ದೆ, ಕೆಲಸ ನೋಡ್ತಿದ್ರೆ ಎಚ್ಚರವೇ ಇಲ್ಲ, ಮನೆಯೇ ಇಲ್ಲ, ಹೆಂಡತಿ ಮಕ್ಕಳು ಇಲ್ಲ ಅಂದ್ರೆ ಹಾಗಾದ್ರೆ ನಿದ್ದೆ ಮಾಡೋದೇ ಬೇಡ, ನಿದ್ದೆ ಮಾಡೋದು ಬೇಡ ಅಂದ್ರೆ ನಿದ್ದೆ ಬರದೇ ಇರಲ್ಲ. ಅದು ಪ್ರಕೃತಿಯ ಹೊರತು ಪ್ರಕೃತಿಯನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಯಾವುದು ಪ್ರಕೃತಿ, ಯಾವುದು ಇಲ್ಲ ಅನ್ನೋದು
ಎಚ್ಚರವೂ ಇಲ್ಲ, ಪ್ರಪಂಚವೂ ಇಲ್ಲ, ನಾಮರೂಪವೂ ಇಲ್ಲ ಅಂದ್ರೆ ಪ್ರಕೃತಿ. ಅದನ್ನ ತಿಪ್ಪಲಾಗೋರು ಇದೇನ್ ಮಾಡೋಕ್ಕಾಗಲ್ಲ. ನೀನು ಅವಿದ್ಯೆಯಿಂದ ಹಠ ಮಾಡ್ಕೊಂಡು ಇದೇನು ನೀವು ಅನ್ಬಹುದು, ತೋರಿಸ್ಬಹುದು, ಇದೇನ್ ಮಾಟ ಮಾಡ್ಬೋದು. ಅನುಭವ ಅಂದ್ರೆ ಪಾಠ ಕೇಳಿದ್ರೆ ಅನುಭವ ಒಂದೇ ಹೊಡೆದಕ್ಕೆ ಒಂದು ಕಲಿಸ್ಲೇಟ್ರಿ ಬರುತ್ತೆ. ಅದನ್ನ ಹೀಗೆ ಬರೀತಾರೆ, ಆಮೇಲೆ ಆ ಪೇಪರ್ ಎತ್ತಿಬಿಟ್ರೆ ಬರೆದಷ್ಟು ಅಳಿಸೋಗ್ಬಿಡುತ್ತೆ, ಮತ್ತೆ ಅದನ್ನ ಹಾಕೊಂಡು ಮತ್ತೆ ಬರೀತಾರೆ ಅದ್ರಲ್ಲಿ. ಅಲ್ಲ, ಆಮೇಲೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಡಿಗಡೆ ಕಾರ್ಬನ್ ಶೀಟ್ ತರ ಇರುತ್ತೆ. ಈ ಎಲ್ಲ ಒಂದು ಶ್ಲೋಕ ಒಂದು ಪದ್ಯ ಇದನ್ನ ಬರೀತಾರೆ, ವಿಷಯ ಬರೀತಾರೆ. ನೋಡಿದ್ಮೇಲೆ ಹಾ ಆಯ್ತಾ, ಆ ಪೇಪರ್ ಎತ್ತಿಬಿಟ್ರೆ ಹಾಗೆ ಹಾಗೆ ಅರಿವನ್ನು ಎತ್ತಿಬಿಟ್ಟೆ ಅಂದ್ರೆ ಪ್ರಪಂಚವೇ ಇಲ್ಲ. ಕರಸಿಂದ ಹೆಚ್ಕೋಬಿಟ್ಟೆ ಅಂದ್ರೆ ನಾನು ಮಾತ್ರ ಇದ್ದೇ ಇರ್ತೇನೆ, ನನ್ನ ಸ್ವರೂಪಕ್ಕೆ ಚ್ಯುತಿಯೇ ಇಲ್ಲ. ಅದು ನಾನು ಅಂದ್ರೆ ನಾನು ಅಂದ್ಕೊಂಡು ನಾನಲ್ಲ, ನಾನು ಆಗಿರುವ ನಾನು. ಅದು ಡೂಪ್ಲಿಕೇಟ್ ನಾನು ಒಬ್ಬ ಇದ್ದಾನೆ ಮೋಸಗಾರ. ಅಹಂ ಪ್ರತ್ಯಯ ಗಮ್ಯನಾದ ಆತ್ಮ ಜೀವ ಅದಲ್ಲ. ಅಹಂ ಪ್ರತ್ಯಯ ಕರ್ತೃವಿಹ ವ್ಯತಿರೇಕೇಣ ತತ್ಸಾಕ್ಷಿ ಸಮಃ ಕೂಟಸ್ಥಃ ನಿರ್ವಿಶೇಷ ವಿಧಿಕಾಂಡೇ ತರ್ಕ ಸಮಯೇವ ನಕೇನಚಿತ್ ಅಧಿಗತ ಸರ್ವಸ್ಯ ಆತ್ಮ ಅಂತ ಸೂತ್ರ ಭಾಷೆ ಭಾಷೆಗೆ ಬರುವಾಗ ಆ ಆತ್ಮನ ಯಾರಿಗೂ ಸಿಕ್ಕಿಲ್ಲ. ಎಲ್ಲರೂ ಕಲ್ಪನೆಯಲ್ಲೇ ಮುಳುಗ್ಬಿಟ್ಟಿದ್ದಾರೆ, ಕಲ್ಪನಾ ಲೋಕದಲ್ಲೇ ಇದ್ದಾರೆ, ತೋರಿಕೆಯಲ್ಲಿ ಮುಳುಗ್ಬಿಟ್ಟು ತೋರಿಕೆಯಲ್ಲೇ ಇದೆ. ಇದು ಅದೇ ಸತ್ಯ ಅನ್ಕೊಂಡು ಸುಳ್ಳಿನ ಜಗಬಿದು ಸುಳ್ಳಿನ ಸಂತೆಯು ಸುಳ್ಳಿನ ಸಂತೆ ಅದಕ್ಕೆ ಬೊಬ್ಬೆ ಇಡ್ತಾ ಇದ್ದಾರೆ. ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಏನ್ ಮಾಡ್ತಿದ್ದಾರೆ. ಅಗ್ರಾಹ್ಯವಾಗಿರುವಂತಹ ಸ್ವರೂಪವಾಗಿದ್ದರೂ ಅದೇ ಆತ್ಮನಿಂದಲೇ ಹಗ್ಗದಿಂದ ಹಾವು ತೋರುವ ಹಾಗೆ ಜಗದ್ ರೂಪದಿಂದ ಮಾಯಿಂದ ಜನ್ಮವಾಗುತ್ತೆ ಹೊರತು ನಿಜವಾಗಿಯೂ ಸತ್ಯವಾಗಿಯೂ ಅಜವಾದ ಆತ್ಮನಿಗೆ ಜಾ ಬರಲ್ಲ. ಅಜ ಅಂದ್ಬಿಟ್ಮೇಲೆ ಅಜ ಜಾ ಹೆಂಗಾಗತ್ತೆ? ಅಜತ್ವಕ್ಕೆ ಜತ್ವ ಬರೋದೇ ಇಲ್ಲ. ಅಜ ಅಜನಾಗೆ ಇದ್ದಾನೆ. ಈ ಮಧ್ಯದಲ್ಲಿ ಇದಲ್ಲ, ಈ ಮೀಡಿಯೇಟರ್ ಎಲ್ಲ ಕಡೆ ದಲ್ಲಾಳಿಗಳು ಮೋಸ ಮಾಡ್ತಾರೆ. ಈ ಅವಿದ್ಯೆ ಅನ್ನೋ ಮೀಡಿಯೇಟರ್ ಇದೆಯಲ್ಲ, ಅದು ನಮ್ಮನ್ನ ಬಹಳ ಮೋಸ ಮಾಡ್ತೀವಿ. ಪತ್ತೆ ಆಗ್ತಿಲ್ಲ. ಅವಿದ್ಯೆಗೆ ಸಿಕ್ಕಾಕೊಂಡು ನಾವು ಈ ಮೋಸ ಹೋಗ್ತಾ ಇದೀವಿ. ನಮ್ಗೆ ಅರ್ಥವಾಗೋದಕ್ಕೆ ಮಹಾತ್ಮ ಬೇಕು. ಯಾಜ್ಞವೈಕ್ಯ ಅಂತ ಮಹಾತ್ಮ ಸಿಕ್ಕೊಳ್ಳುವಾಗ ಅವ್ರು ತಿಳಿಸ್ಕೊಟ್ಟಾಗ ಓ ಹೌದಲ್ವೇ, ಇಲ್ಲಿ ನಾವು ಮೋಸ ಹೋಗಿದೀವಿ, ಎಲ್ಲಿ ತಪ್ಕೊಂಡಿದೀವಿ ಅಂತ ಗೊತ್ತಾಗ. ಈ ಕೂಡಕಲ್ಲಿರೋ ಲೆಕ್ಕದಲ್ಲಿ ಐದಾರು ಸ್ಟೆಪ್ ಇರುತ್ತಲ್ಲ, ಯಾವುದೋ ಒಂದು ಜಾಗ ತಪ್ಪಾಗ್ಬಿಟ್ರೆ ಸಾಕು, ಮುಂದೆ ಎಲ್ಲ ತಪ್ಪಾಗ್ತಾನೆ ಹೋಗುತ್ತೆ. ತಪ್ಪು ಯಾಕೆ ತಪ್ಪಾಯ್ತು ತಪ್ಪಾಯ್ತು ಗೊತ್ತೇ ಆಗೋದಿಲ್ಲ, ಅದು ಎಲ್ಲೋ ಒಂದಾಗಿ ಮಿಸ್ಟೇಕ್ ಆಗಿರುತ್ತೆ. ಹಾಗೆ ಈ ಅವಿದ್ಯೆ ಅನ್ನೋದು ಕಣ್ಣಿ ಕಾಣದೆ ಗೋಚರವಾಗಿದೆ, ಗುಪ್ತವಾಗಿದ್ಬಿಟ್ಟು ಆಟ ಆಡಿಸ್ತಾ ಇದೆ. ಹೆಂಗೆ ನೋಡು, ಹೆಂಗ್ ಕುಣಿತಾ ಇದೆ ಪ್ರಪಂಚ, ಎಷ್ಟು ಚೆನ್ನಾಗಿದೆ, ಹೋಗು ನೋಡು, ಇಲ್ಲಿ ಕೂತ್ಕೋಬೇಡ ಕಣ, ಎಷ್ಟು ಜನ ಸೇರಿದ್ದಾರೆ, ಓ ಪೆದ್ದ ಕಣ, ಹೋಗ ಎಂ ಜಿ ರೋಡ್ಗೆ ಹೋಗು, ಹೇಗಿದೆ ನೋಡು, ಅಂಗಡಿ ಬೀದಿ ನೋಡು, ಕಣ್ ಕಣ್ ಎರಡು ಕಣ್ಸು ಆದ್ರೆ ನೋಡಕ್ಕೆ ಅಂಥೇಳಿ ಅವಿದ್ಯೆ ಕಚ್ಚಿಡ್ ದಬ್ಬತ್ತೆ ಇವನನ್ನ. ಆ ಹೌದಾ 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 ಅಂತ ಹೇಳ್ಬಿಟ್ಟು ಓಲೋನು ಆಟೋನು ಮಾಡ್ಕೊಂಡು ಹೋಗ್ತಾನೆ. ಪ್ಯಾದ ಮಂಡ್ಯದು ನೋಡಿ 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 ಸಂಜೆ ಅವರು ಸುಸ್ತಾಗಿ ಹೇಳ್ತಾ ಇಲ್ಲ, ಅದು ಮತ್ ಬಂದು ಮಲ್ಕೋತಾನೆ. ಇವನೇ ಬೇಕು ಮತ್ತೆ, ಇವನಲ್ಲದೆ ಇನ್ಬಿಟ್ಟು ಇನ್ನೆಲ್ಲೂ ಹೋಗಕ್ಕಾಗೋದೇ ಇಲ್ಲ. ಈ ಆತ್ಮನಲ್ಲೇ ಬರಬೇಕು, ಆತ್ಮನಲ್ಲೇ ವಿಶ್ರಾಂತಿ ಆಗ್ಬೇಕು, ಮತ್ತೆ ಓಡೋಗ್ಬೇಕು. ಯಸ್ಯ ಪುನಃ ಪರಮಾರ್ಥ ಸತ್ ಅಜಂ ಆತ್ಮತತ್ವ ಜಗದ್ರೂಪೇಣ ಜಾಯತೆ ವಾದಿನಃ ನಹಿ ತಸ್ಯ ಅಜಂ ಜಾಯತೆ ಇತಿ ಶಕ್ಯಂ ವಕ್ತುಂ ನಿರುಭಾತ್. ಯಸ್ಯ ವಾದಿನಃ ಅಂತ ಯಾವ ವಾದಿಗೆ ತಪ್ಪಯ್ಯಾ ಶಕ್ತಿಯಾಗಿದೆಯಾ? ತಾವತ್ ಇದೆಯಂತೆ, ಶಕ್ತಿಯಾಗಿದೆಯಂತೆ, ತಾವತ್ ಹೊಡೀರಿ. ಶಕ್ಯಂ ಅಷ್ಟೇ ಸಾಕು, ಶಕ್ತಿಯಂ ಇಲ್ಲ, ತಾವತ್ತಿಲ್ಲ. ಯಾವ ಅದ್ವೈತವಾದಿಯ ಪ್ರಕಾರವಾಗಿ ಎಲ್ಲವೂ ಪರಮಾರ್ಥ ಸತ್ತೆ, ಅದು ಅಜವೇ, ಅದೇ ಆತ್ಮತತ್ವ. ಆತ್ಮೈವ ಆತ್ಮತತ್ವಂ, ಆತ್ಮನಿಗೊಂದು ತತ್ವ ಅಲ್ಲ, ಆತ್ಮನ ತತ್ವ ಅಲ್ಲ, ಆತ್ಮನೇ ತತ್ವ. ಅಭೇದೋಪಚಾರ ಅದು ಆತ್ಮ ತತ್ವ. ಅದು ಆತ್ಮನ ಸ್ವರೂಪನೇ ಆತ್ಮ ಅಂದ್ರೆ ಎಲ್ಲವನ್ನು ತುಂಬಿಕೊಂಡ, ಎಲ್ಲಕ್ಕೂ ಒಳಗಿರುವ ಅತ್ಯಂತ ಪ್ರಿಯತಮನಾದ ಒಂದು ಪರಮಾರ್ಥ ತತ್ವಕ್ಕೆ ಆತ್ಮ. ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ಯ ವಿಷಯಾನಿಹ ಹೆಚ್ಚಾಸ್ಯ ಸಂತತೋಭಾವ ತಸ್ಮಾದ ಆತ್ಮೇತಿ ಕೀರ್ತ್ಯತೆ ಅಂತ ಪುರಾಣ ವಾಕ್ಯ. ಅದು ಆತ್ಮತತ್ವ ಏನುಂಟು ಅದು ಜಗದ್ರೂಪೇಣ ಜಾಯಿದೆ. ಇಲ್ಲೇ ನಮಗೆ ಎರಡು ನಾನ್ ಜಗತ್ತಾಗಿದ್ದೀನಿ, ನಾನು ಪ್ರಪಂಚನ, ನನ್ನಿಂದ ಹುಟ್ಟಿದ ಸೂರ್ಯ ಚಂದ್ರ ನಕ್ಷತ್ರ ಆಗಂತ ಭೂತಗಳು ಏನು ನಮ್ಗೆ ಹುಲ್ ಕಟ್ಟಿ ಸೃಷ್ಟಿ ಮಾಡೋಕ್ಕಾಗಲ್ಲ. ಅಯ್ಯೋ ನಾನು ನೀನ್ ಅನ್ಕೊಂಡು ನಾನಲ್ಲ ಹಾಕೋ, ನೀನು ಆಗಿರೋ ನಾನಿಂದ, ನಾನಿನ್ನೇನು ಎರಡು ನಾನಿದ್ದೀನಾ? ಹೌದು, ಒಂದು ಡೂಪ್ಲಿಕೇಟ್ ನಾನು, ಒಂದು ಒರಿಜಿನಲ್ ನಾನು ಇದೆ. ಆ ಡೂಪ್ಲಿಕೇಟ್ ನಾನನ್ನೇ ನಾನು ಅನ್ಕೊಂಡಿದ್ರಿಂದ ನಿಮ್ಗೆ ಒರಿಜಿನಲ್ ನಾನು ಸಿಗ್ತಾ ಇಲ್ಲ. ಡೂಪ್ಲಿಕೇಟ್ ನಾನು ಬಿಡು, ಆ
ಒರಿಜಿನಲ್ ನಾನು ಸಿಗ್ತಾ ಇದೆ. ಆ ಡೂಪ್ಲಿಕೇಟ್ ನಾನಲ್ಲೇ ಮುಳುಗಿಬಿಟ್ಟು ಅದ್ರ ಆಟ ಆಡಿಸೋ ಆಟ ಅಂತ ಆಡ್ಕೊಂಡು ಕುಯ್ಯೋ ಕುಯ್ಯೋ ಮುರಿಯೋ ಅಂದ್ಕೊಂಡಿದ್ದೆ ನಾನೇನು ಮಾಡೋಕ್ಕಲ್ಲ. ಆ ಅಹಂಪ್ರತ್ಯ ಸುಳ್ಳಾದಂತಹ ಒಂದು ದೇವತಾ ಆಭಾಸ ನೆರಳು ಹೇಗಿದೆಯೋ ಹಾಗೆ ಶುದ್ಧ ಚೈತನ್ಯದ ಆಭಾಸ ನಾನಾಗಿ ತೋರ್ತಾ ಇದೆ. ಆ ಅಲ್ಲಿ ಮಿಶ್ರಿತವಾಗಿದೆ ಆತ್ಮಾನಾತ್ಮ ಮಿಶ್ರಿತವಾದ ರೂಪ ಅದು ನಾನು ಅನ್ನೋದು. ಆ ಮಿಶ್ರಿತವಾಗಿರೋ ನಾನೆಂಬ ಜಾಗದಲ್ಲಿ ಅನಾತ್ಮಾಂಶ ಇದಮಂಶವನ್ನು ಬಿಟ್ಕೊಂಡಾಗ ಕೇವಲವಾದ ಸ್ವರೂಪಾಂಶ ಸತ್ತಂಶ ಸಾಕ್ಷ್ಯಾಂಶ ಇದೆ. ಅದನ್ನು ಉಳಿಸ್ಕೊಂಡಾಗ ಅದು ಅಖಂಡವಾಗಿ ಪರಿಪೂರ್ಣವಾಗಿ ಅದ್ವಿತೀಯವಾಗಿ ಕೇವಲವಾಗಿರ್ತಕ್ಕಂಥದ್ದು. ಅದರಲ್ಲಿ ಯಾವ ಏರ್ಪೇರಿಲ್ಲ, ಯಾವ ವಿಕಾರ ಇಲ್ಲ, ಎಂಥದ್ದೂ ಇಲ್ಲ, ಯಾವ ಅದ್ವಿತೀಯವಾಗಿದೆ. ಅಂಥ ಆತ್ಮತತ್ವವು ಜಗದ್ರೂಪವಾಗಿ ಹುಟ್ಟತ್ತೆ. ಇದೇ ಹುಟ್ಟತ್ತೇನು ಅಂತ ಹೇಳೋರನ್ನು ಅನುವಾದ ಮಾಡ್ತಿರೋದು, ಅವ್ರು ಹುಟ್ಟತ್ತೆ ಅಂತ ಹೇಳಲ್ಲ, ಹುಟ್ಟತ್ತೆ ಅಂತ ಯಾರಂತಾರೋ ಈ ಆತ್ಮವೇ ಜಗದ್ರೂಪವಾಗಿ ಹುಟ್ಟತ್ತೆ ಅಂತಂತ. ಅವನಿಗೆ ಅಜವಾದದ್ದು ಹುಟ್ಟತ್ತೆ ಅಂತ ಒಪ್ಪಳೋದೇ ಇಲ್ಲ, ಇದೇ ಅಕ್ತಿ ತೋರತ್ತೆ ಅಂತಾನೆ. ಅದನ್ನ ವೇದಾಂತ ಪ್ರಕಾರ ಹುಟ್ಟು ಅಂದ್ರೆ ಕಲ್ಪನೆ ಅಂತ ಅರ್ಥ, ಕಾರಣ ಅಂದ್ರೆ ಕಲ್ಪನೆಗೆ ಆಧಾರ ಅಂತ ಅಷ್ಟೇ ಅರ್ಥ ಹೊರತು ಹುಟ್ಟು ಅನ್ನೋದು ಎಲ್ಲೂ ನಿಜವಾಗಿಲ್ವೇ ಇಲ್ಲ. ಕಲ್ಪನೆಯೇ ಹುಟ್ಟು, ಕಲ್ಪನೆಗೆ ಆಸ್ಪದ ಆಧಾರವೇ ಕಾರಣ, ಅದೇ ಎರಡ ಇದೇ ಕಾರ್ಯ ಕಾರಣ, ಬೇರೆ ಕಾರ್ಯ ಕಾರಣ ಇಲ್ಲ. ಹಾವು ಹುಟ್ಟು, ಹಗ್ಗವೇ ಕಾರಣ ಅಂದ್ರೆ ಹಾವೆಂಬ ಕಲ್ಪನೆಗೆ ಹಗ್ಗವೇ ಆಧಾರ ಅನ್ನೋಗೆ ನಿಮ್ಮ ಸ್ವರೂಪವೇ, ನಮ್ಮಗಳ ಸ್ವರೂಪವೇ, ಪರಮಾರ್ಥ ಚೈತನ್ಯ ಸ್ವರೂಪವೇ. ಈ ತಪ್ತಿಳುವಿಕೆಯಿಂದ, ಇಂದ್ರಿಯ ದೃಷ್ಟಿಯಿಂದ, ಉಪಾಧಿ ದೃಷ್ಟಿಯಿಂದ ಜಗತ್ತಾಗಿ ವಿಚಿತ್ರವಾಗಿ ತೋರ್ತಾ ಇದೆ. ಇದನ್ನು ಯಾವಾಗ ನಾವು ಚೆನ್ನಾಗಿ ಅರ್ಥ ಮಾಡ್ಕೋತೀವೋ ಅವಾಗ ನಮ್ಮ ಕಡೆ ನಾವು ಗಮನ ಕೊಡಬೇಕು, ತಿರುಗಬೇಕೆ ಹೊರತು ಪ್ರಪಂಚ ಕಡೆ ಹೋಗಬಾರ್ದು. ಪ್ರಪಂಚ ಕಡೆ ಎಷ್ಟು ಹೋದರೂ ಅಷ್ಟು ಮೋಸ, ಅಷ್ಟು ದಾರಿ ತಪ್ತೀವಿ ಹೊರತು ಸತ್ಯ ಸಿಗಲ್ಲ. ಈಗ ಸತ್ಯ ಸಿಗಬೇಕೋ, ಸತ್ಯ ಹುದುಗಿರೋದು ನಮ್ಮೊಳಗೆ, ನಮ್ಮ ಹೃದಯದೊಳಗೆ ಸತ್ಯ ಹುದುಗಿದೆಯೇ ಹೊರತು ಪ್ರಪಂಚದಲ್ಲಿ ಸತ್ಯ ಹುದುಗಿಲ್ಲ. ಪ್ರಪಂಚ ಬರೀ ಇಲ್ಯೂಷನ್ನು, ತೋರಿಕೆ, ಕಲ್ಪನೆ, ಭ್ರಾಂತಿ, ಮೋಸ. ಅಲ್ಲಿ ಹೋದರೆ ಸಿಗಾಕೊಳ್ತೀವಿ. ಸತ್ಯ ಕಾಣ್ಕೋಬೇಕೋ, ನಿನ್ನೊಳಗೆ ನೀನು ನೋಡು, ನಿನ್ನೊಳಗೆ ಜಗವೆಲ್ಲ ಕಾಣು. ನಿನ್ನಲ್ಲೇ ನೋಡಿದೆ ಜಗತ್ತ, ನನ್ನಲ್ಲೇ ಇದೆ ಕಾಣು. ಇಡೀ ಜಗತ್ತಿಗೆ ನಾನೇ ಆಸ್ಪದ ಆಧಾರ ಅಂತ. ಭಕ್ತ ಪರತರನ್ನ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಂ ಇದಂ ಸರ್ವಂ ಮೈ ಸರ್ವಂ ಸನಾತನೆ. ಅತ್ತಸ್ಸರ್ವಂ ಅಹಂ ಸರ್ವಂ ಮೈ ಸರ್ವಂ ಸನಾತನೆ. ಅಜಾದ ಆ ಆತ್ಮತತ್ವವು ಹುಟ್ಟತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ವಿರೋಧಾದ ಅಜ ಜ ಅಜ ಅನ್ನೋದು ಹುಟ್ಟಿಲ್ಲದ್ದು, ಜ ಅಂದ್ರೆ ಹುಟ್ಟಿದ್ದು, ಹುಟ್ಟಿಲ್ಲದ್ದು ಹುಟ್ಟತ್ತೆ ಅಂದ್ರೆ ಅಜವಾದ ಜ ಆಗಲ್ಲ, ಜ ಆದ್ರೆ ಅಜ ಆಗಲ್ಲ, ವಿರೋಧ ಅದು. ತತಃ ತಸ್ಯ ಅರ್ಥಾತ್ ಜಾತಂ ಜಾಯತೆ ಆಪನ್ನ. ಅವಾಗ ಅವನಿಗೆ ಏನ್ ಬೇಕಾದ ಅವನ್ ಬೇಕಾದ ಏನಾಗುತ್ತೆ ಕೊನೆಗೆ, ಹುಟ್ಟಿದ್ದು ಅಂದ್ರೆ ಇದ್ದದ್ದೇ ಹುಟ್ಟಿದ್ದೇ ಹೀಗ್ ತೋರುತ್ತೆ ಅಂತ ಅನ್ಬೇಕಾಗಿದೆ. ಹುಟ್ಟಿದ್ದೇ ಹೀಗ್ ತೋರ್ತಾ ಇದೆಪ್ಪ, ಹುಟ್ಟಿದ್ದೇ ಅಂದ್ರೆ ಇದ್ದದ್ದೇ ಅಂತ ಅರ್ಥ. ಇದ್ದದ್ದೇ ಹುಟ್ಟಿದ್ದು ಹುಟ್ಟಿರೋದಲ್ಲ, ಇರುವಂತದ್ದೇ ಹೀಗೆ ತೋರುತ್ತೆ. ಜಾತಮ ಹುಟ್ಟತ್ತೆ ಅಂತ ಒಪ್ಕೊಂಡ್ರೆ ಒಪ್ಕೊಂಡ್ರೆ ಹುಟ್ಟಿದ್ದು ಹುಟ್ಟತ್ತೆ ಅಂದ್ರೆ ಅದು ಹೊಂದಲ್ಲ. ತತಶ್ಚ ಅನವಸ್ಥಾ ಜಾತಾ ಜಾಯಮಾನತ್ವೇನ. ಹುಟ್ಟಿದ್ರಿಂದ ಹುಟ್ಟಿದ್ದು ಅಂತ ಆಮೇಲೆ ಹುಟ್ಟಿದ್ದಕ್ಕೆ ಇನ್ನೊಂದು ಇರ್ಬೇಕಲ್ಲ, ಇನ್ನೊಂದು ಹುಟ್ಟಿಸೋ ಅದು ಹುಟ್ಟಿದ್ದಾಗಿರ್ಬೇಕು. ಹುಟ್ಟಿದ್ದರಿಂದಲೇ ಹುಟ್ಟತ್ತಾ ಇದೆ ಅಂದ್ರೆ ಅವಾಗ ಅನವಸ್ಥೆ ಆಗ್ಬಿಡುತ್ತೆ. ಹುಟ್ಟದೇ ಇರೋದು ಯಾವುದು ಇಲ್ಲ ಅಂತ ಆದಾಗ ಹುಟ್ಟಿದ್ದರಿಂದ ಹುಟ್ಟತ್ತೆ ಅನ್ನೋದಕ್ಕೆ ಇಲ್ಲ, ಹುಟ್ಟಿದ್ದಾಗೆ ಇದೆ ಅನ್ಬೇಕು. ಹುಟ್ಟಿದ್ದರಿಂದ ಅದು ಪಂಚಮಿ ಷಷ್ಠಿ ಹಾಕಕ್ಕಾಗಲ್ಲ, ಅದು ಹುಟ್ಟಿದ್ರಿಂದ ಅಂತ ಆಮೇಲೆ ಹುಟ್ಟಿಸಲ್ಲಪ್ಪ, ಅದು ಹುಟ್ಟಾಗ್ಬಿಟ್ಟಿದೆ. ಗಡಿಗೆಯಿಂದ ಏನು ಹುಟ್ಟಲ್ಲಪ್ಪ, ಪೆನ್ನಿಂದ ಏನು ಹುಟ್ಟಿದ್ದೆ, ಹುಟ್ಟಿದ್ದರಿಂದ ಹುಟ್ಟಲ್ಲಪ್ಪ. ಇಲ್ಲದ್ರಿಂದ ಹುಟ್ಟಲ್ಲ, ಹುಟ್ಟಿದ್ರು ಹುಟ್ಟಲ್ಲ, ಇನ್ನು ಹುಟ್ಟದೇ ಇರೋದ್ರೂ ಹುಟ್ಟಲ್ಲ. ಹುಟ್ಟದೇ ಇರೋದ್ರಿಂದ ಹುಟ್ಟತ್ತೋ ಅಂದ್ರೆ ಹುಟ್ಟದೇ ಇರೋದ್ರೂ ಹುಟ್ಟಲ್ಲ, ಯಾವ್ದು ಯಾವ್ದು ಹುಟ್ಟೋದು ಒಂದೇ ಇಲ್ಲ. ತಸ್ಮಾತ್ ಅಜಂ ಏಕಂ ಆತ್ಮತತ್ವ ಇತಿ ಸ್ಥಿತಂ ಸಿದ್ಧಂ. ಅದ ಏನಪ್ಪ ಕೊನೆಗೆ ತೀರ್ಮಾನ ಆಯಿತು ಅಂದ್ರೆ, ಹುಟ್ಟಿಲ್ಲದ್ದಾದ ಅದ್ವಿತೀಯವಾದ ಆತ್ಮತತ್ವ ಒಂದೇ ಇರತಕ್ಕದ್ದು, ಅದೊಂದೇ ಪರಮಾರ್ಥ ಅನ್ನೋದು ಸಿದ್ಧವಾಯಿತು. ನಮಗೆ ಇದು ಎಷ್ಟು ಶಾಬ್ದಜ್ಞಾನವಾಗಿ ಅನಿಸ್ತಾ ಇದೆ, ಒಂಥರ ಯುಕ್ತಿ ಕೊಟ್ಟು ಹೇಳ್ತಿದ್ದೀರಾ, ನಮಗೆ ಇದನ್ನು ಅಲುಗಳಕ್ಕಾಗ್ತಿಲ್ಲ, ನಾನು ನೀವು ಹೇಳ್ತಾ ಇದನ್ನು ಹೂ ಅನ್ಬೇಕು ಅಂತ ಮನಸ್ತಾ ಇದೆ ಅಂತ ಹೊರತು ನಮಗೆ ಇದು ಅನುಭವದಲ್ಲಿ ಯಾಕೆ ಇಳಿತಾ ಇಲ್ಲ ಅಂದ್ರೆ,
ನಾವು ಅನುಭವವನ್ನು ಮಾಡ್ಕೊಳಕ್ ಪರೀಕ್ಷೆ ಮಾಡ್ಕೊಳಕ್ ಹೋಗ್ತಾನೆ ಇಲ್ಲ. ನಾವು ಅನುಭವನ ಪರೀಕ್ಷೆ ಮಾಡ್ಕೊಳಕ್ ಕ್ರಮ ಹೇಗೆ ಅಂದ್ರೆ, ಅಷ್ಟು ಉಪಾಧಿಗಳನ್ನು ಹೊರಗೆ ತಳ್ಳಿ ಕಾಣುವ ಎಲ್ಲವನ್ನೂ ನಾನು ತಂದ್ಕೊಳ್ದೇನೆ ಕಾಣುವನಾಗಿ ಉಳಿಯೋದ್ರಿಂದ ಅನುಭವವನ್ನು ನಾವು ಕಂಡುಹಿಡಿಬಹುದು. ನಾವು ಕಾಣಿಸಿಕೊಂಡದ್ದರಲ್ಲಿ ನಾನು ಮಾಡಿಕೊಂಡು ಕಾಣುವಾತನನ್ನ ಹುಡುಕಕ್ ಹೋಗ್ತಾ ಇದ್ದೀವಿ. ಕಾಣಿಸಿಕೊಂಡದ್ದನ್ನ ನಾನು ಅಂತ ಬಿಟ್ರೆ ಕಾಣುವಾತ ನಿಮ್ಗೆ ನಾನು ಸಿಗಲ್ಲ. ಅವನು ಕಾಣುವಾತನು ಸಿಗಬೇಕಾದ್ರೆ ಕಾಣಿಸಿಕೊಂಡದ್ದಲ್ಲಿರೋ ನಾನುತ್ವವನ್ನು ಬಿಡಬೇಕು. ಅವಾಗ ಕಾಣುವಾತನು ಯಾರು ಅನ್ನೋದು ನಾವು ಕಂಡು ಹಿಡಿದು ಹಿಡಿಬಹುದು. ಅವಳು ಕಷ್ಟ, ಅಲ್ಲಿ ಭಾಷೆಗಾರ ಬೆಳಗ್ಗೆ ಬರೋದಲ್ಲ. ಅವರು ತತ್ಪ್ರಸಾದ ಜನಕನೇ ನಿನ್ನ ಅನುಗ್ರಹ ನಾನು ಕಂಡ್ಕೊಂಡೇನು ಆ ಪರಮಾರ್ಥತ್ವವನ್ನ ಅಂತೇಳಿ ಜನಕ ಮಹಾರಾಜ ಯಾಜ್ಞವಲ್ಕ್ಯ ಇರುತ್ತ ನಿನ್ನ ಅನುಗ್ರಹದಲ್ಲಿ ಗೊತ್ತಾಗಬೇಕು ಅಂತ ಒಪ್ಕೊಳ್ಳಬೇಕು. ಯಾಕೆಂದ್ರೆ ಅಲ್ಲಿ ಬುದ್ಧಿಯ ಆಟ ನಡೆಯಲ್ಲ. ಬುದ್ಧಿಯ ಆಟ ಎಷ್ಟು ಅಂದ್ರೆ, ಅನಾತ್ಮದಿಂದ ಬಿಡಿಸಿಕೊಳ್ಳುವವರೆಗೆ ಬುದ್ಧಿಯ ಆಟ. ಅನಾತ್ಮದಿಂದ ಪೂರ್ತಿ ಬಿಟ್ಕೊಂಡ್ಮೇಲೆ ಆ ಪರಮಾರ್ಥ ತತ್ವದ ಒಂದು ಆವಿಷ್ಕಾರ ಆವಿರ್ಭಾವದ ಅನುಭವ ಗೋಚರವಾಗೋದು ಅಂತ ಅದೇನೋ ಪದ ಹೇಳಿ ಅದು ಅದಾಗಿ ಅದು ಗೊತ್ತಾಗ್ಬೇಕು ಹೊರತು ಇನ್ ಹೇಗೂ ಗೊತ್ತಾಗೋದು ಅನ್ನೋದು ಕಲ್ಪನೆ. ಅದು ಇದು ಔಪಚಾರಿಕವೇ. ಗೊತ್ತಾಗೋದು ಅನ್ನೋ ವಿಷಯವಾಗಿ ಗೊತ್ತಾಗೋದಲ್ಲ. ಗೊತ್ತಾಗಿರೋದು ಗೊತ್ತಾಗೋದು ಅನ್ನೋದೇ ಅದು ಸ್ವಭಾವ. ಗೊತ್ತಾಗ್ತಾ ಇರೋ ಸ್ವಭಾವ ಗೊತ್ತಾಗೋದಲ್ಲ ಅದು. ಹೇಳಿ ಇದು ಉಪಾಧಿಗಳಿಂದ ಬಿಡಿಸ್ಕೋಬೇಕು ಅಂದ್ರೆ ಹೇಗೆ ಏನ್ ಮಾಡ್ಬೇಕು? ಸಾಕ್ಷಿಯಾಗಿ ನಿಂತ್ಕೋಬೇಕು. ಯಾವ ಯಾವ್ದು ಕಾಣುತ್ತೋ ಅದು ನಾನಲ್ಲ ಅನ್ಕೋಬೇಕು. ದೇಹ ಗೊತ್ತಾಗ್ತಾ ಇದೆ ಅದನ್ನ ದೇಹ ನಾನಲ್ಲ. ಹೇಗೆ ಈ ಪೆನ್ ಕಾಣ್ತಾ ಇರೋದ್ರಿಂದ ಪೆನ್ ನಾನಲ್ಲ ಅಂತೀವೋ, ಪುಸ್ತಕ ಕಾಣ್ತಾ ಇರೋ ಪುಸ್ತಕ ನಾನಲ್ಲ ಅಂತೀವೋ, ಕಾಣಿಸಿಕೊಂಡದ್ದು ನಾನಲ್ಲ ಅನ್ನೋದನ್ನ ನೀವು ರೂಲ್ ಮಾಡ್ಕೋಬೇಕು. ಆ ರೂಲ್ ಮಾಡಿಕೊಂಡು ಯಾವ ಯಾವ್ದು ಕಾಣಿಸ್ಕೊಳ್ತಾ ಇದೆ ಅಂತ ವಿಚಾರ ಮಾಡ್ತಾ ಹೋಗ್ಬೇಕು. ದೇಹ ಗೊತ್ತಾಗತ್ತೋ ಗೊತ್ತಾಗಲ್ವೋ, ಆ ದೇಹ ಗೊತ್ತಾಗ್ತಾ ಇದೆ, ದೇಹ ನಾನಲ್ಲ ಬಿಡಿ. ಇಂದ್ರಿಯಗಳು ಗೊತ್ತಾಗ್ತಾ ಇವೆ, ಅದು ಬೆಲ್ಲ. ಮನಸ್ಸು ಅದು ಗೊತ್ತಾಗತ್ತೆ, ಬುದ್ಧಿ ಅದು ಗೊತ್ತಾಗುತ್ತೆ, ಪ್ರಾಣ ನಾನು ಅನ್ನೋದು ಅದು ಗೊತ್ತಾಗುತ್ತೆ. ಇದೊಂದು ಪ್ರಕಾರ. ಇನ್ನೊಂದು ಪ್ರಕಾರ, ಬಂದು ಹೋಗಿ ಮಾಡೋದಲ್ಲ ನಾನಲ್ಲ. ಈ ಎಚ್ಚರದಲ್ಲಿ ಒಂದು ರೀತಿ ಇರುತ್ತೆ, ಕಳಸಲ್ಲಿ ಒಂದು ಇರುತ್ತೆ, ನಿದ್ದೆಯಲ್ಲಿ ಇರೋದೇ ಇಲ್ಲ. ನಿದ್ದೆಯಲ್ಲಿ ಮಾತ್ರ ನಿದ್ದೆಯಲ್ಲೂ ಕಳಸಲಲ್ಲೂ ಯಶಲ್ಲೂ ಆವಿದ್ಯೆ ಇರ್ತೀವಿ. ಆದ್ರೆ ಇವುಗಳು ಮಾತ್ರ ನಿದ್ದೆಯಲ್ಲಿ ಯಾವುದು ಇರೋದೇ ಇಲ್ಲ. ಯಾವ ಯಾವ್ದು ಬಿಟ್ಟೋಗುತ್ತೋ ಅದು ನಾವಲ್ಲ, ಯಾವ್ದು ಬಿಟ್ಟೋಗದೇ ಇರೋದೋ ಅದೇ ನಾನು. ಈ ನಿಯಮ ಹಿಡ್ಕೊಂಡ್ರು ಎಲ್ಲದಲ್ಲೂ ಕಾಮನ್ ಆಗಿರ್ತಕ್ಕ ಸ್ವರೂಪ ನನ್ನ ಸ್ವರೂಪವೇ. ಅಲ್ಲಿ ನಾನು ನಿಂತ್ಕೊಂಡು ಬಾಕಿ ಎಲ್ಲ ಬಿಟ್ಟು ಉಳಿದ್ರೆ ಆಗ ತತ್ವ ಗೊತ್ತಾಗತ್ತೆ. ಇದನ್ನ ಅಭ್ಯಾಸ ಮಾಡ್ಕೊಂಡು ಬೆಳೆಸ್ಕೋಬೇಕು. ಈ ಒಂದು ಚಿಂತನೆಯನ್ನ ಅನುಸಂಧಾನ ಬೆಳೆಸ್ಕೊಂಡು ಇದರಲ್ಲೇ ಸೆಟ್ಲ್ ಆಗ್ಬಿಟ್ಟ ಅಂದ್ರೆ ಗೊತ್ತಾಗ್ಬಿಡತ್ತೆ. ಟೈಮ್ ತಗೊಳತ್ತೆ, ಅದ ಸ್ವಲ್ಪ ಅಭ್ಯಾಸ ಮಾಡಬೇಕು. ಸತೋಹಿ ಮಾಯೆಯ ಜನ್ಮ ಯುಜ್ಯತೆ ಅಂತ ಹೇಳೋದು ಒಟ್ಟು ಪದ ಶ್ಲೋಕದ ಅರ್ಥ ಅರ್ಥ ಆಗಿದೆ. ಆದ್ರೆ ಸತ್ ಅಂದ್ರೆ ಇರೋದು ಅಂತ. ಹೌದು, ನಮ್ಮ ಪಕ್ಷವನ್ನ ಸಿದ್ಧಾಂತವನ್ನ ಹೇಳುವಾಗ ಇರೋದ್ರಿಂದ ಮಾಯೆಯಿಂದ ಹುಟ್ಟುತ್ತೆ ಅಂದ್ಬಿಟ್ಟು, ಪೂರ್ವ ಪಕ್ಷಿನ ಖಂಡನೆ ಮಾಡುವಾಗ ಹುಟ್ಟಿದ್ರಿಂದ ಹುಟ್ಟುತ್ತೆ ಅಂತ ಯಾಕೆ ತಗೋತಾ ಇದಾರೆ? ಹುಟ್ಟತ್ತೆ ಅಂತ ಒಪ್ಕೊಂಡ್ರೆ ಹುಟ್ಟಿದ್ರಿಂದಲ ಹುಟ್ಟದೇ ಇಲ್ಲ ಯಾವ್ದೋ ಒಂದನ್ನ ಹೇಳ್ಬೇಕಲ್ಲಪ್ಪ. ಹುಟ್ಟದೇ ಇರೋದ್ರಿಂದ ಹುಟ್ಟ ಹಾಗಿಲ್ವಲ್ಲಪ್ಪ. ಹಾಗಲ್ಲ, ಸತ್ ಅನ್ನೋದನ್ನ ಇರೋದು ಅಂತ ಒಂದು ಬೇಸ್ ತಗೊಂಡ್ಬಿಟ್ಮೇಲೆ ನಾವು ಹುಟ್ಟುದು ಯಾರು ಹುಟ್ಟತ್ತೆ ನಿಜ ಅಂತ ಒಪ್ಕೊಂಡಿದಾರೋ ಅವನನ್ನ ಅವನ್ ಹೇಳಿದೆ ಹೇಗ್ ಹೇಳ್ದಂಗ ಆಗತ್ತೆ ಅಂತ ತೋರಿಸ್ತಾ ಇದಾರೆ. ಅಂಬಕ್ಕೆ ದೋಷ ತೋರಿಸ್ತಾ ಇದಾರೆ. ಹುಟ್ಟತ್ತೆ ಅಂತ ಹಠ ಮಾಡುವ ವಾದಿ ಪ್ರಕಾರವಾಗಿ ಹುಟ್ಟಿದ್ರಿಂದ ಹುಟ್ಟತ್ತೆ ಅಂತ ಹೇಳ್ಬೇಕಾಗತ್ತೆ, ಇನ್ನೊಂದ್ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಸತ್ತಿಂದ ಹುಟ್ಟತ್ತೆ ಅಂತ ಅವನ್ ಪಕ್ಷದಲ್ಲಿ ಹೇಳ್ಬಾರ್ದು. ಸತ್ತಿಂದ ಹುಟ್ಟತ್ತೆ ಅನ್ನೋ ಸತ್ತಿಂದ ಅವಧಾನ ಮಾಡಿದ್ರೆ ಹುಟ್ಟತ್ತೆ ಅಂತ ಮಾಯಾ ಜನ್ಮ ಅನ್ಬಿಟ್ರಲ್ಲ, ಮಾಯಾ ಅಂತ ಹೇಳಿದ್ರಿಂದ ಅದು ಹುಟ್ಟತ್ತೆ ಅಂತ ಅದಕ್ಕೆ ಲಿಟ್ರೇಚರ್ ಮೀನಿಂಗ್ ಇಲ್ಲ, ಅಕ್ಷರಾರ್ಥ ಇಲ್ಲ. ಅದು ಮಾಯಾ ಜನ್ಮ ಅಂತ ಅನ್ನೋದ್ರಿಂದ ಸತ್ತಾಗಿಯೇ ಇದೆ. ಆ ತೋರಿಕೆ ಕಡೆಯಿಂದ ಹುಟ್ಟಿದೆ ನೀವು ಅನ್ಬೇಕೆ ಹೊರತು ಹುಟ್ಟಿದೆ ಅನ್ನೋದು ಇಲ್ಲ ಅಂತ. ನಿಜವಾಗಿಯೂ ಹುಟ್ಟತ್ತೆ ಅಂತ ವಾದ ಮಾಡುವವರ ಪ್ರಕಾರ ಏನಾಗತ್ತೆ ಅಂತ ಹೇಳಿದ್ರೆ, ನಿಜವಾಗಿ ಹುಟ್ಟತ್ತೆ ಅಂದ್ರೆ ಇವಾಗ ಹುಟ್ಟಿದ್ರಿಂದ ಹುಟ್ಟಬೇಕು ಇಲ್ಲ ಹುಟ್ಟದೇರಿಂದ ಹುಟ್ಟಬೇಕು? ಹುಟ್ಟಿದೇರಿಂದ ಹುಟ್ಟತ್ತೆ ಅದು ಹೊಂದಲ್ಲ, ಹುಟ್ಟಿದ್ರಿಂದಲೇ ಹುಟ್ಟತ್ತೆ ಅಂದ್ರೆ ಅದು ಹೊಂದಲ್ಲ, ಅನವಸ್ಥೆ ಆಗತ್ತೆ. ಸತ್ತಿಂದ ಹುಟ್ಟತ್ತೆ ಅಂದ್ರೆ ಸತ್ತು ವಿಕಾರಿ ಅಂತ ಆಗ್ಬಿಡತ್ತೆ ಅಂತ ಹೇಳಿ. ಹಾ, ಸತ್ತಿನ ಹುಟ್ಟತ್ತೆ ಅಂತ ಗೊತ್ತಿದ್ರೆ ನೀವು ಹುಟ್ಟತ್ತೆ ಅಂದ್ರೆ ಕ್ರಿಯಾಪದಕ್ಕೆ ಸ್ಟ್ರೆಸ್ ಮಾಡ್ಬಿಟ್ರೆ ಸ್ಟ್ರೆಸ್ ಮಾಡ್ಬಾರ್ದು. ಸತ್ತಿನಿಂದ ಅಂತ ಗೊತ್ತಿದ್ರೆ ಹುಟ್ಟಿದ ಸತ್ತಿಗಿಂತ ಬೇರೆ ಅಲ್ಲ, ಸತ್ಯ ಹೇಗೆ ತೋರ್ತಾ ಇದೆ ಅಂತ ಅರ್ಥ. ಹಗ್ಗದಿಂದ ಹಾವು ಹುಟ್ಟತ್ತೆ, ಹುಟ್ಟತ್ತಿನಲ್ಲಿ ಹೇಳ್ಬೇಕು, ಜ್ವರ ಹೇಳ್ಬಾರ್ದು, ಹುಟ್ಟುಬಿಡುತ್ತೆ ಅಂತ ಹಗ್ಗವೇ ಹಾಗೆ ಗೌರವಗಳೇ ಇಲ್ಲ ಅನುಭವ ಸರಿ ಕರೆಕ್ಟು. ಅಂತ ಒಂದು ಹುಟ್ಟೆ
ಅಲ್ಲ ಲಾಜಿಕಲ್ ಎರಡೇ ತರ ಇವಾಗ ಇರೋದಿನ ಹುಟ್ಟಬೇಕು ಇಲ್ಲ ಇಲ್ಲದಿನ ಹುಟ್ಟಬೇಕು ಎರಡು ತರ ಇದೆ ಇರೋದಿನ ಹುಟ್ಟತ್ತೆ ಅಂದ್ರೆ ಸತ್ಯದಿಂದ ಹುಟ್ಟತ್ತೆ ಇಲ್ಲದ್ರಿಂದ ಹುಟ್ಟತ್ತೆ ಅಂದ್ರೆ ಅಸತ್ಯದಿಂದ ಹುಟ್ಟತ್ತೆ ಎರಡು ಪ್ರಕಾರದಲ್ಲಿ ಯಾವ್ದಿಂದ ಹುಟ್ಟತ್ತೆ ಇರೋದ್ರಿಂದ ಅಂದ್ರೆ ಇರೋದು ಅಂದ್ರೆ ಬರೀ ಇರುವಿಕೆ ಅಂತ ತಗೊಂಡ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್ ಇಟ್ಕೊಂಡ್ರೆ ಅದು ಹುಟ್ಟಲ್ಲ ಅದು ಹುಟ್ಟಲ್ಲ ಅದು ಅವಾಗ ಹುಟ್ಟೇ ಇಲ್ಲ ಅಂತ ಆಗತ್ತೆ ಅದು ಅಲಂಕಾರವೇ ಅಚ್ಚರಿ ಅದ್ರೆ ಹುಟ್ಟಿದೆ ಅಂತ ಹಠ ಮಾಡುವವರಿಗೆ ಸತ್ಯದಿಂದಲೇ ಅಂತ ಇರೋದ್ರಲ್ಲಿ ಇರೋದು ಬೆಟರು ಯಾಕಂದ್ರೆ ಸತ್ಯ ಹೀಗೆ ತೋರ್ತಾ ಇದೆ ಅಂದ್ರೆ ಸತ್ಯನ ಕಂಡ್ಕೊಳ್ಳೋಕೆ ಅನುಕೂಲವಾಗುತ್ತೆ ಸತ್ಯದಿಂದಲೇ ಬಂದಿದೆ ಅಂದ್ರೆ ಹಾಗೆ ಸತ್ಯ ಇದು ಸತ್ಯ ಕಾರಣವಾಗಿದೆ ಸತ್ಯ ಮೂಲವಾಗಿದೆ ಸತ್ಯನ ಕಂಡ್ಕೋಬೇಕು ಅಂತ ಗೊತ್ತಾಗತ್ತೆ ಗುರುಗಳೇ ಅದು ಇನ್ನೊಂದು ಸಂಶಯ ನನಗೆ ಅದೇ ನಮ್ ಸೈನ್ಸ್ ಅಲ್ಲಿ ನಾವು ಈ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ ಅದನ್ನ ಯಾವ ತರ ಡಿಫೆಂಡ್ ಮಾಡ್ತೀರಾ ಗುರುಗಳೇ ನಂಗೆ ಅದು ಅರ್ಥ ಆಗ್ಲಿಲ್ಲ ಅದು ನಾವು ಅಂದ್ರೆ ಅಂದ್ರೆ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ತೀಕ್ಷ್ಣವಾದ ಬದುಕುಳಿಯುವಿಕೆ ಅಂತ ಹೇಳ್ತಾರೆ ಡಾರ್ವಿನ್ ಅವರ ಥಿಯರಿ ಅದು ತೀಕ್ಷ್ಣವಾದ ಬಲಶಾಲಿ ಅನ್ನ ಅನ್ನದ ಅದು ಹೇಳ್ತಾರೆ ಅನ್ನ ಅನ್ನದ ಅಲ್ವಾ ಅದು ಕೇವಲ ಉಳಿವು ಬಲಶಾಲಿ ಅನ್ನೋದು ಕಂಪ್ಯಾರಿಟಿವ್ ತಾನೆ ರಿಲೇಟಿವ್ ತಾನೆ ಅಂದ್ರೆ ಬಲಶಾಲಿ ಯಾವ್ದು ಬಲಶಾಲಿ ಆದವನ್ ಮಾತ್ರ ಅಂದ್ರೆ ಈ ಲೋಕದ ಅಪ್ರೂವ್ ಮಾಡಿ ಯಾವ್ದು ಬಲಶಾಲಿ ಯಾವ್ದು ಬಲಶಾಲಿ ಹೇಗ್ ಬಲಶಾಲಿ ಯಾಕೆ ಬಲಶಾಲಿ ತೀರ್ಮಾನ ಮಾಡಿ ಬಲಶಾಲಿ ಒಂದು ರಿಲೇಟಿವ್ ಅನ್ ರಿಲೇಟಿವ್ ಸಾಪೇಕ್ಷ ನಿರಪೇಕ್ಷವ ರಿಲೇಟಿವ್ ಆಗಿ ಅದು ಇಲ್ಲ ಅಂತ ಆಯ್ತು ಬಲ ರಿಲೇಟಿವ್ ಆದ್ಮೇಲೆ ಅದು ಎಂಟಿಟಿ ಇಲ್ಲ ಅದಕ್ಕೆ ಯಾವ್ದು ಇನ್ನೊಂದ್ರ ಅಪೇಕ್ಷೆಯಿಂದ ತೋರೋದು ಅದು ಅಸ್ತಿತ್ವ ಇಲ್ಲದ್ದು ಈ ಉದ್ದ ಅನ್ನೋದು ಚಿಕ್ಕ ಇಟ್ಕೊಂಡು ನೋಡಿದ್ಮೇಲೆ ಚಿಕ್ಕದೂ ಇಲ್ಲ ಉದ್ದದ್ದು ಇಲ್ಲ ಉದ್ದ ಇಟ್ಕೊಂಡು ಚಿಕ್ಕ ಅನ್ಬೇಕು ಚಿಕ್ಕದು ಅನ್ಬೇಕು ಚಿಕ್ಕದು ಇಟ್ಕೊಂಡು ಉದ್ದದ್ದು ಅನ್ಬೇಕು ನಿಜವಾಗಿ ಒಂದು ಚಿಕ್ಕದು ಅಲ್ಲ ಉದ್ದದ್ದು ಅಲ್ಲ ಉದ್ದು ಅಲ್ಲ ಹಾಗೆ ಬಲಶಾಲಿ ಅನ್ನೋದು ಒಂದ ಹೆಸರಲ್ಲ ಇನ್ನೊಂದು ಇಟ್ಕೊಂಡು ಹೇಳ್ಬೇಕು ಇನ್ನೊಂದನ್ನ ಇಟ್ಕೊಂಡು ಬಂದಂಥದ್ದು ಅದು ರಿಲೇಟಿವ್ ಸಾಪೇಕ್ಷ ಆದ್ಮೇಲೆ ಅದ್ ಬಿದ್ದೋಯ್ತು ಅದು ಅದು ಇರೋದಲ್ಲ ಅದು ಯಾವುದು ರಿಲೇಟಿವ್ ಯಾವುದೋ ನಿರಪೇಕ್ಷವಾದದ್ದು ಇಲ್ಲ ಅಂತ ಆದ್ರೆ ಅದೊಂದು ನಿರಪೇಕ್ಷವಾದದ್ದೇ ಪರಮಾರ್ಥವಾಗೋದು ನಿರಪೇಕ್ಷವಾದದ್ದು ಸತ್ ಮಾತ್ರ ನಿರಪೇಕ್ಷ ಅದು ಒಂದೇ ಪರಮಾರ್ಥ ಇನ್ನೆಲ್ಲ ರಿಲೇಟಿವ್ ಸಾಪೇಕ್ಷವೇ ಗುರುಗಳೇ ಈಗ ನನ್ನ ಅವ್ರಿಗೆ ಮಗು ಹುಟ್ಟಿತು ಅಂತ ಹೇಳಿದ್ರೆ ಅದ್ರ ಅರ್ಥ ಏನ್ ಗುರುಗಳೇ ವ್ಯವಹಾರದಲ್ಲಿ ಹೇಳ್ತೀವಿ ಅರ್ಥ ಏನು ಅವಾಗ ಅದ ಅರ್ಥ ನಿಜವಾಗಿ ವೇದಾಂತ ಪ್ರಕಾರ ಹೇಳೋದಾದ್ರೆ ಯಾವುದೋ ಬೇರೆ ರೂಪದಲ್ಲಿ ಇದ್ದಂತಹ ಒಂದು ಉಪಾಧಿಯು ಈ ರೂಪದಲ್ಲಿ ತೋರ್ಕೊಳ್ತು ಅಂತ ಅರ್ಥ ಗಡಿಗೆ ಹುಟ್ಟು ಶಬ್ದಕ್ಕೆ ಏನರ್ಥ ಪುಡಿ ರೂಪದಲ್ಲೋ ಹೆಂಟ್ರ ರೂಪದಲ್ಲೋ ಇದ್ದಂತಹ ಮಣ್ಣು ಈ ಆಕಾರದ ತೋರ್ಕೊಳ್ತು ಅನ್ನೋದನ್ನೇ ಗಡಿಗೆ ಹುಟ್ಟು ಅಂತೀರೋ ಹಾಗೆ ಪಂಚಭೂತವು ಇನ್ಯಾವುದೋ ಸೂಕ್ಷ್ಮ ರೂಪದಲ್ಲಿ ಇದ್ದದ್ದು ಶುಕ್ರ ಶೋಣಿತ ಸಂಬಂಧವನ್ನು ಹೊಂದಿ ಶರೀರಾಕಾರವಾಗಿ ಅಲ್ಲಿ ಚೇತನ ಅಭಿವ್ಯಕ್ತಿ ಕಾರಣವಾಗಿದ್ದು ಹುಟ್ಟು ಅಂತ ಅನ್ಬೇಕು ಅಷ್ಟೇ ಅಲ್ಲ ಅಲ್ಲಿ ನನ್ನ ಅಂತ ಮಗು ಹುಟ್ಟು ಅನ್ನೋದ್ರಲ್ಲೂ ಯಾವಾಗ ಹುಟ್ಟು ಅಂತ ತಗೊಂಡ್ರೆ ಹೊಟ್ಟೆಯಿಂದ ಆಚೆ ಬಂದಾಗ ಹುಟ್ಟುತ್ತಾ ಹೊಟ್ಟೆಲಿದ್ದ ಹುಟ್ಟಿಲ್ವಾ ಹೊಟ್ಟೆಲಿದ್ದ ಹುಟ್ಟಿಲ್ವಾ ಸತ್ತಿದ ಮಗು ಹುಟ್ಟ ಬದುಕಿದ ಮಗು ಹುಟ್ಟ ಹೊಟ್ಟೆಲಿದ್ದ ಬದುಕಿತ್ತಾನೆ ಅಲ್ಲ ಹೊಟ್ಟೆ ಬರಕ್ಕಿಂತ ಮುಂಚೆ ಅಪ್ಪನಲ್ಲಿ ಇದ್ದಲ್ಲ ತಂದೆ ಇದ್ರಲ್ಲಿರ್ಬೇಕು ಅವಾಗ ಹುಟ್ಟ ಇಲ್ಲ ತಂದೆ ತಿಂದಿದ ಆಹಾರದಿಂದ ಹುಟ್ಟ ಯಾವಾಗ ಹುಟ್ಟು ಒಂದದೇ ಅಲ್ಲ ನಾವು ಮಗುವಾಗಿ ಯಾವಾಗ ನೋಡ್ತೀವೋ ಅವಾಗ ಅದು ನಿಮ್ ಕಡೆಯಿಂದ ವಸ್ತು ಕಡೆಯಿಂದ ಹೇಳಿ ಅವಾಗ ಮಗು ನೋಡಿದಾಗ ಹುಟ್ಟು ಅಂದ್ರೆ ನೋಡದೇ ಇದ್ದಾಗ ಇರ್ಲಿಲ್ವಾ ಮಗು ಹೊಟ್ಟೆ ಒಳಗೆ ಅಲ್ಲ ನಾ ಮಗು 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 ರೂಪದಲ್ಲಿ ಇಲ್ಲ ಅದು ಬೇರೆ ರೂಪದಲ್ಲಿ ಇದೆ ಆಗಲಿಪ್ಪ ಅಲ್ಲಿಗೆ ಇತ್ತು ಅಂತ ಆಯ್ತಲ್ಲ ಹೊಟ್ಟೆಲ್ ಮಗು ಇದೆ ಅಂತ ಹೇಳ್ತಾರೆ ಹೊರತು ಹೊಟ್ಟೆಲ್ ಇನ್ಯಾವುದೋ ಇದೆ ಮಗು ಹುಟ್ಟು ಅನ್ನಲ್ಲಪ್ಪ ಇದ್ದೇ ತಾನೇ ಬಂದಿದ್ದು ಬೇರೆ ರೂಪದಲ್ಲಿ ಇತ್ತು ಅಂತ ಇಟ್ಕೊಂಡ್ರು ಇದ್ದದ್ದೇ ಬರ್ಬೇಕು ಹುಟ್ಟು ಅನ್ನೋದು ಗೌಣ ಅಂತ ಆಯ್ತಲ್ಲ ಅವಾಗ ಎಲ್ಲ ಹೊಟ್ಟೆ ಬರಕ್ ಅಪ್ಪ ಕಾರಣ ಅಪ್ಪನ ಬರಕ್ ಅನ್ನ ಸರಿ ಆದ್ರೆ ಇನ್ನೊಂದ್ ಪ್ರಶ್ನೆ ಗುರುಗಳೇ ಇದೆಲ್ಲ ಸರಿ ಮಗು ಹುಟ್ಟೆ ಹುಟ್ಟಿತು ಅಂತ ಇಟ್ಕೊಳ್ಳಿ ಇವಾಗ ನಮ್ಮ ಮಗ ಬಂದೇನೆ ಈಗ ಅವನಿಗೆ ಇದೊಂದು ತತ್ವ ಹೇಳ್ಬೇಕು ಅಂತಂದ್ರೆ ಅವ್ನಿಗೆ ಈಗ್ಲಿಂದ ಹೇಗ್ ಹೇಳ್ಕೊಡ್ಬೇಕು ಇಷ್ಟು ಚಿಕ್ಕ ವಯಸ್ಸಿಂದಾನೆ ಅವನಿಗೊಂದು ಬೀಜ ಹಾಕ್ಬೇಕಲ್ವಾ ಇಲ್ಲಾಂದ್ರೆ ನಮ್ಮಂಗ 50 ವರ್ಷದ ಮೇಲೆ ಕುತ್ಕೋಬೇಕಾದ ಅವಶ್ಯಕತೆ ಇರಲ್ಲ ಎರಡು ವರ್ಷ ಒಂದು ವರ್ಷ ಇವಾಗ ಹೇಳಕ್ಕಾಗಲ್ಲಮ್ಮ ಅದಕ್ಕೆ ಸ್ವಲ್ಪ ವಿಷಯ ಹೇಳಕ್ ಬೇಡ ಅದನ್ನ ಸ್ಟಾರ್ಟ್ ಹೆಂಗ್ ಮಾಡಿಟ್ಟಿರ್ಬೇಕು ಅವ್ನಿಗೆ ಅಂತ ನಾ ಹೇಳಿದ್ವಿ ಏನ್ ಹಾಕಿದ್ರೆ ಆ ಒಂದು ಮುಂದೆ ಈ ಅರ್ಥ ಆಗ್ಬಹುದು ಅಲ್ಲ ಸ್ಟಾರ್ಟ್ ಮಾಡೋದ್ ಮುಂಚೆ ಅಕ್ಷರ ಹೇಳ್ಕೊಡಿ ವ್ಯವಹಾರ ಹೇಳ್ಕೊಡಿ ಹಾಗೆ ಬೆಳೆಸಿ 15 ವರ್ಷ ಆದ್ಮೇಲೆ ಒಂದೊಂದಾದ್ರು ಪ್ರಶ್ನೆ ಹಾಕ ಬನ್ನಿ ಈಗ ಏನ್ ಹೇಳ್ಕೊಬೇಡಿ ಈಗ ಏನ ಬಿಟ್ಟು ಅಲ್ಲಿ ಹುಚ್ಚ ಬಿಡುತ್ತೆ ಅದೇನು 15-20 ವರ್ಷದ 15 ವರ್ಷದ ನಮ್ಮ ಹಾಗೆ ಬೆಳೀಲಿ ಆಮೇಲೆ ಒಂದೊಂದಾಗಿ ಹೇಳ್ಕೊಡಿ
ಜೀವನದ ಅನುಭವ ಫಸ್ಟ್ ಆಗ್ಬೇಕು ಏನಿದೆಯೋ ಅಟ್ ಪ್ರೆಸೆಂಟ್ ಆಮೇಲಿಂದ ಅದರದ್ದು ತಪ್ಪಿಳಿಕೆ ಬಂದ್ಮೇಲೆ ಹೇಳ್ಬೇಕು